ಈಗ ಬಹುಶಃ ನಾನು ಇಲ್ಲೇ ಫಸ್ಟ್ ಹೇಳ್ತಾ ಇದ್ದೀನಿ ಅನ್ಸುತ್ತೆ, ನನಗೆ ನನ್ನ ಫಿಫ್ತ್ ಮತ್ತು ಸಿಕ್ಸ್ತ್ ಸೆಮಿಸ್ಟ್ರು ಹಾಳು ಮಾಡಿರೋ ಸಿನಿಮಾ ಅಂತ ಹೇಳ್ಬೋದು. ಅವತ್ತಿನ ದಿನ ನಾನು ಕಾಲೇಜಿಗೆ ಹೋಗ್ತೀನಿ ಅಂತಂದರೆ ಅವತ್ತು ವಾಪಸ್ ಬರಲ್ಲ ಅನ್ನೋದು ಗ್ಯಾರಂಟಿ. ಹೋಟಲಲ್ಲಿ ಆ ದೋಸೆ ಒಲೆ ಒಳಗಡೆ ಈ ಹೆಣಗಳು ಹೋಗ್ತವೆ ಅನ್ನೋದೇ ನನಗೆ ತುಂಬ ಎಕ್ಸೈಟ್ ಆಗಿದೆ. ನಾನು 3 ವರ್ಷದಲ್ಲಿ ಅದು ಮಾಡಿಲ್ಲ ಅಂದರೆ ಅದರಲ್ಲಿ 3 ಕತೆ ನಾನು ಪಕ್ಕ ಸೈಡಿಗೆ ಎತ್ತಿಡ್ತೀನಿ. ಸಿನಿಮಾ ರಿಲೀಸ್ ಆದರೆ ಅದು ದೊಡ್ಡ ಫಿಲಮು, ರಿಲೀಸ್ ಆಗಲಿಲ್ಲ ಅಂದರೆ ಶಾರ್ಟ್ ಫಿಲಮ್. ಪ್ರಮೋಷನ್ಗೆ ಅಂತ ಮಾಡಿದ ಇನ್ವೆಸ್ಟ್ಮೆಂಟ್ ಎಲ್ಲ ಟಿಕೆಟ್ ಕನ್ವರ್ಟ್ ಆಗುತ್ತೆ ಅನ್ನೋದು ಸುಳ್ಳದು. ಸಿನಿಮಾ ಬಿಟ್ಟರೆ ಬೇರೆ ಏನಂತೂ ಮಾಡಲ್ಲ. ನಮಸ್ಕಾರ, ಇವತ್ತು ನಮ್ಮನ್ನ ಮುಖಾಮುಖಿ ಆದವರು ಶಾಖಾಹಾರಿ ಚಿತ್ರ ನಿರ್ದೇಶಕರಾದಂತ ಸಂದೀಪ್ ಸುಂದರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಇವತ್ತು ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲನೇದಾಗಿ ಸರ್, ನೀವು ನಮ್ಮ ಶಿವಮೊಗ್ಗದಲ್ಲ ಸರ್? ನೀವು ಶಿವಮೊಗ್ಗನ ಸರ್? ನಮ್ಮ ಶಿವಮೊಗ್ಗ ಗೊತ್ತಿದ್ದಿಲ್ಲ. ಹೌದು, ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಪ್ರಾಪರ್ ಸಿಟಿ. ಶಿವ ಪ್ರಾಪರ್ ಸಿಟಿನ ಶಿವಮೊಗ್ಗ ಇಲ್ಲ ಸರ್, ನಮ್ಮ ಸ್ವರ್ಭ ಬರುತ್ತೆ. ಸರ್ ನೀವು ಓದಿದ್ದಲ್ಲ ಏನು ಸರ್? ನಾನು ಓದಿದ್ದು ಇಂಜಿನಿಯರಿಂಗು, ಬೆಂಗಳೂರಲ್ಲಿ ಓದಿದ್ದು. ಸೆಕೆಂಡ್ ಪಿ ಯು ಸಿ ತನಕ ಶಿವಮೊಗ್ಗದಲ್ಲಿ ಓದೆ, ಡಿ ವಿ ಎಸ್ ಇಂಡಿಪೆಂಡೆಂಟ್ ಕಾಲೇಜಲ್ಲಿ. ಇಲ್ಲಿ ಇಂಜಿನಿಯರಿಂಗ್ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಓದಿದ್ದು. ಆಮೇಲೆ ಒಂದು 4 ಇಯರ್ಸ್ ಐ ಟಿಲಿ ವರ್ಕ್ ಮಾಡಿದೆ, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಎಂಬೆಡೆಡ್ ಸಿಸ್ಟಮ್ಸಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ ನಾನು ಫಿಲ್ಮ್ ಮೇಕಿಂಗ್ 2015 ಒಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿ, ಶಾರ್ಟ್ ಫಿಲಮ್ ಮಾಡಿ ಶಿವಮೊಗ್ಗದ ಸುತ್ತಮುತ್ತ ಅದನ್ನು ಪ್ರದರ್ಶನ ಮಾಡಿ ಅದು ಶಾರ್ಟ್ ಫಿಲಮ್ ಅಂತ ಮಾಡಿದ್ದು. ಬಟ್ ಅದು ಹೆಂಗೆ ಅಂದರೆ ಆಗಿನ ಕಾಲದಲ್ಲಿ ನಮಗೊಂದು ನೋಷನ್ ಹೆಂಗಿತ್ತು ಅಂದರೆ ಸಿನಿಮಾ ರಿಲೀಸ್ ಆದರೆ ಅದು ದೊಡ್ಡ ಫಿಲಮು, ರಿಲೀಸ್ ಆಗಲಿಲ್ಲ ಅಂದರೆ ಶಾರ್ಟ್ ಫಿಲಮ್ ಅನ್ನೋ ಥರ ಇತ್ತು. ಸೊ ಒಂದು 100 ನಿಮಿಷದ ಸಿನಿಮಾ ಅದು ಆ್ಯಕ್ಚುಲಿ, ಅಂದರೆ ಒಂದು ಇಂಡಿಪೆಂಡೆಂಟ್ ಸಿನಿಮಾ. ಆಮೇಲೆ ಕಿರಣ ಅನ್ಕೊಂಡಿದ್ದೆ, ಇವಾಗಲೇ ಹೇಳಿದ್ದೀರಾ, ಅದ್ರ ಬಗ್ಗೆ ಮುಗಿಸ್ಬಿಟ್ಟು ಹೋಗೋಣ ಮುಂದೆ. ಕಾಗುಣಿತ ಅಂತ ಅಲ್ವಾ ಸರ್ ಅದು? ಹೌದು. ನಿಮ್ಮ ಲಾಸ್ಟ್ ಬೈ ಕ್ರಿಯೇಷನ್ಸ್ ಆ ಜರ್ನಿ ಬಗ್ಗೆ ಹೇಳಿ ಸರ್, ಏನ್ ಪ್ಲಾನ್ ಇತ್ತು, ಹೇಗೆ ಮಾಡಿದ್ರಿ? ಇಲ್ಲ, ಅದು ಆಕ್ಚುಲಿ ಮುಂಚೆ ನಾನು ಕಾಲೇಜಲ್ಲೆಲ್ಲ ಏನದು ನಾಟಕಗಳನ್ನ ತುಂಬಾ ನೋಡ್ತಾ ಇದ್ದೆ, ಮತ್ತು ಒಂದೆರಡು ನಾಟಕ ಡೈರೆಕ್ಟ್ ಮಾಡಿದೆ ನಾನು ಕಾಲೇಜ್ ಫೆಸ್ಟ್ಗಳಲ್ಲಿ, ಮತ್ತು ಆಮೇಲೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಫೆಸ್ಟ್ ಬೆಂಗಳೂರಲ್ಲಿ. ಅಲ್ಲೂ ಒಂದಿಷ್ಟು ರೆಕಗ್ನಿಷನ್ಸ್ ಬಂದಿತ್ತು, ಮತ್ತು ಆ್ಯಕ್ಟಿಂಗ್ ಎಲ್ಲಾಗಲಿ ನಿರ್ದೇಶನದಾಗಲಿ ಒಂದಿಷ್ಟು ಅವಾರ್ಡ್ಗಳು ಬಂದಿತ್ತು. ಸೊ ಅಲ್ಲಿಂದ ನನಗೆ ಆ್ಯಕ್ಚುಲಿ ಇನ್ಸ್ಪೈರ್ ಆಗಿದ್ದು. ಮತ್ತು ಆಮೇಲೆ ನನ್ನ ಪರಿಸರ ಇದೆಯಲ್ಲ, ಅಂದರೆ ಮನೆ ಪರಿಸರ ಮತ್ತು ನಮ್ಮದು ಅವಿಭಕ್ತ ಕುಟುಂಬ ಪರಿಸರ, ಅಲ್ಲೆಲ್ಲ ಒಂದು ಸಾಂಸ್ಕೃತಿಕ ಚಟುವಟಿಕೆ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಂದರೆ ನಮ್ಮ ತಂದೆ ಜನಪದ ಗೀತೆ ಹಾಡೋರು, ನಮ್ಮ ಚಿಕ್ಕಪ್ಪ ಕವನಗಳನ್ನು ಬರೆಯೋರು, ಮತ್ತು ಕನ್ನಡದ ಪರಿಚಯ ತುಂಬ ಚೆನ್ನಾಗಿತ್ತು ನಮಗೆ. ಶಿವಮೊಗ್ಗ ಅಂದ್ರೇ ನಿಮಗೆ ಗೊತ್ತಿರ್ಬೋದು, ಒಂದು ಸಾಂಸ್ಕೃತಿಕ ತವರೂರು ಅಂತ ಹೇಳ್ತೀವಿ, ಮತ್ತು ಸಾಹಿತ್ಯಕ್ಕೆ ತುಂಬ ಹೆಸರುವಾಸಿ ಆಗಿರೋಂಥ ಜಾಗ. ಸೊ ಹಾಗಾಗಿ ನಮಗೆ ಅದು ತುಂಬ ಮುಂಚಿಂದನೇ ಒಲಿದಿರೋದ್ರಿಂದ ಆ ಒಂದು ಚಟುವಟಿಕೆ ಮುಂಚಿಂದನೇ ಇತ್ತು. ಹಾಗಾಗಿ ಅಲ್ಲಿಂದ ನನಗೆ ಈ ಅಭಿರುಚಿ ತುಂಬಾ ಇತ್ತು. ಸೊ ವರ್ಕ್ ಮಾಡಬೇಕಾದ್ರೆ ನಾನು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ, ಒಂದಿಷ್ಟು ಯೂಟ್ಯೂಬ್ ವೀಡಿಯೋಸ್ ನೋಡಿ, ಮತ್ತು ಆಮೇಲೆ ಒಂದಿಷ್ಟು ಬೇರೆ ಬೇರೆ ಸಿನಿಮಾಗಳನ್ನು ನೋಡಿ ಕಲಿತು, ಮತ್ತು ಫಾರಿನ್ ಸಿನಿಮಾಸ್ ಎಲ್ಲ ನೋಡಿ ಒಂದು ಫಸ್ಟ್ ಸ್ಕ್ರಿಪ್ಟ್ ಮಾಡಿದ್ದೆ. ಅಂದರೆ ಹೆಂಗೆ ಮಾಡೋದು ಅಂತ ಗೊತ್ತಿದ್ದಿಲ್ಲ ಅವಾಗ. 2013 ಹೇಳ್ತಾರದು ನಾನು, ಇದು 2013 ನಾನು ಆ್ಯಕ್ಚುಲಿ 14 ನಾನು ಕೆಲಸ ಬಿಟ್ಟಿದ್ದು. ಅಲ್ಲಿಂದ ನಾನು ಕಂಪ್ಲೀಟ್ಲಿ ಈ ಫಿಲ್ಮ್ ಮೇಕಿಂಗ್ ಪ್ರೊಸೆಸ್ಸಲ್ಲೇ ಇದ್ದೀನಿ. ಕೆಲಸ ಬಿಟ್ಟಮೇಲೆ ಈ ಕಾಗುಣಿತ ಅಲ್ಲಿಂದಲೇ ಬಂದಿರೋದು? ಹೌದು, ಅಂದರೆ ಕೆಲಸ ಬಿಟ್ಟಮೇಲೆ ಒಂದು 4 ಇಯರ್ಸ್ ಆಲ್ಮೋಸ್ಟ್ ಒಂದು ಆಲ್ ಓವರ್ ಇಂಡಿಯಾ ನಾನು ಓಡಾಡಿದೆ. ನನ್ನ ಕೆಲಸನೇ ಹಂಗೆ ಇದ್ದಿದ್ದು, ಅಂದರೆ ಒಂದು ಇಂಡಸ್ಟ್ರಿಯಲ್ ಐ ಟಿ ಅಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದು. ಸೊ 4 ಇಯರ್ಸ್ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ, ಸಾರಿ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಓಡಾಡಿದ್ದೀನಿ. ಅದಾದಮೇಲೆ ಒಂದು ಬ್ರೇಕ್ ತೊಗೊಳ್ಳೋ ನಾನು ಕಾರಣಕ್ಕೆ ಒಂದು ಶಾರ್ಟ್ ಫಿಲಮ್ ಥರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ನೋಡಿದ್ರೆ ಅದು ಒಂದು ಹತ್ತಿರ ಒಂದು 100 ನಿಮಿಷದ್ದು ಆಯಿತು, ಬಟ್ ಅದ್ರ ಬರವಣಿಗೆಗೆ ತುಂಬ ಅಪ್ರಿಷಿಯೇಷನ್ ಸಿಕ್ತು ಆ ಟೈಮಲ್ಲಿ. ಸೊ ಶಿವಮೊಗ್ಗ ಸುತ್ತಮುತ್ತ ಒಂದು 50 ನಾವು ಶೋ ಮಾಡಿದ್ವಿ ಕಾಗುಣಿತನ. ಅವಾಗ ನಾನು ಥಿಯೇಟರ್ ಶೋ ಅಲ್ಲ, ಅಂದರೆ ಪ್ರೈವೇಟ್ ಶೋ ಥರ, ಅಂದರೆ ಈಗ ಇಲ್ಲಿ ಅಂದರೆ ಸುವರ್ಣ ಸಂಸ್ಕೃತಿ ಭವನ ಅಂತಿದೆ ಶಿವಮೊಗ್ಗದಲ್ಲಿ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ನಾನು ಮೊದಲನೇ ಫಸ್ಟ್ 2 ಪ್ರದರ್ಶನ ಮಾಡಿದ್ದೆ, ಟಿಕೆಟ್ ಪ್ರದರ್ಶನ. ಅಲ್ಲಿ ತುಂಬ ಅಂದರೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಾಗ, ಒಂದಿಷ್ಟು ಅಲ್ಲಲ್ಲಿ ಈಗ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ, ಈಗ ನಿಮ್ಮ ಸೊರಬಗೂ ಬಂದಿದ್ವಿ ನಾವು, ಸೊರಬ, ಸಾಗರ, ಶಿಕಾರಿಪುರ, ತೀರ್ಥಹಳ್ಳಿ, ಇಂಥ ಕಡೆ ಎಲ್ಲ ಸಣ್ಣದಾಗಿ ಪ್ರೈವೇಟ್ ಶೋಸ್ಗಳು ಮಾಡಿದ್ವಿ ಅವಾಗ 2014. ಸೊ ಅದು ನನಗೆ ಆ್ಯಕ್ಚುಲಿ ಅಲ್ಲಿಂದ ಒಂದು ಟ್ರಾನ್ಸ್ಫಾರ್ಮೇಷನ್, ಅಂದರೆ ಒಂದು ಸಿನಿಮಾ ಜರ್ನಿಗೆ, ಅಂದರೆ ಅಲ್ಲಿ ನಾನು ಹೆಂಗೆ ಅಂದರೆ ನನಗೆ ತುಂಬ ಸಾಥ್ ಕೊಟ್ಟಿದ್ದ ನನ್ನ ಡಿ ಒ ಪಿ ವಿಶ್ವಜಿತ್ ರಾವ್, ಈ ಸಿನಿಮಾಗೆ ಯಾರು ಡಿ ಒ ಪಿ ಇದಾರಲ್ಲ, ಅವಾಗಲಿಂದನು ಪರಿಚಯ. ಅವನು ಸಾಗರದವನು, ಭೀಮನ್ ಕಣೆ ಅವನು. ಆವಾಗ ಅವನು ಫೈನಲ್ ಇಯರ್ ಸಿನಿಮಾಟೋಗ್ರಫಿ ಓದ್ತಾ ಇದ್ದ, ಆ್ಯಂಡ್ ಮೋರ್ ಅವರು ಅವನು ಸಹ ಐ ಟಿಯಿಂದ ಬಂದವನೇ, ವಿಪ್ರೋದಲ್ಲಿ ಕೆಲಸ ಮಾಡ್ತಿದ್ದ. ಸೊ ಅಲ್ಲಿಂದ ನನಗೆ ಅಂದರೆ ಸಿನಿಮಾ ಬರವಣಿಗೆ ಸ್ವಲ್ಪ ಹಿಡಿದಿತ್ತು, ಗೊತ್ತಿಲ್ಲ ಅಂದರೆ ಹೆಂಗೆ ಬರುತ್ತೆ ಅಂತ ಗೊತ್ತಿದ್ದಿಲ್ಲ, ಬಟ್ ಹೆಂಗೆ ಬರೋಕ್ಕೆ ಹೆಂಗೆ ಬರ್ಬೋದು ಅನ್ನೋದಕ್ಕೆ ಸಹಾಯ ಮಾಡಿದ್ದೆ ಅವರು, ವಿಶ್ವಜಿತ್ ರಾವ್. ಸೊ ಅಲ್ಲಿಂದ ನಮ್ಮ ತಂಡ ಸ್ಟಾರ್ಟ್ ಆಗಿದ್ದು, ಅಂದರೆ ನಮ್ಮದು ಲಾಸ್ಟ್ ಬೇಸ್ ಕ್ರಿಯೇಷನ್ ನಾನು ಅಲ್ಲಿ ಹುಟ್ಕೊಂಡಿದ್ದು, ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಈಗ ಇವಾಗಿನ ತಂಡ ಸಹ ಅಲ್ಲಿಂದನೇ ಶುರುವಾಗಿದ್ದು. ಅಂದರೆ ಇವಾಗಿನ ತಂಡದಲ್ಲಿ ಯಾರ್ಯಾರಿದ್ದಾರೆ, ಈಗ ಹರ್ಷ ಅಂತಿರ್ಬೋದು, ನಮ್ಮ ಶಾಖಾಹಾರಿ ಸಿನಿಮಾದಲ್ಲಿ ಒಂದು ಫ್ರೆಂಡ್ ಪಾತ್ರ ಮಾಡಿದ್ದಾನೆ, ಅದು ಉದ್ದ ಕೂದಲು ಬಿಟ್ಕೊಂಡು, ಅವನು ನನಗೆ ಅಲ್ಲಿಂದನೇ ಪರಿಚಯ ಆಗಿದೆ. ಹೌದು, ಅವರು ಶಿವಮೊಗ್ಗದವರೇ. ಇಲ್ಲ, ನಮ್ಮ ಸಂಪೂರ್ಣ ತಂಡನೇ ಶಿವಮೊಗ್ಗದ್ದು. ಇವನ್ ನಮ್ಮ ಎಡಿಟರ್ ಶಶಾಂಕ್ ನಾರಾಯಣ ಅಂತ, ಅವರು ಸಹ ಶಿವಮೊಗ್ಗದವರು, ಮತ್ತು ನಮ್ಮ ಪ್ರೊಡ್ಯೂಸರ್ ಸಹ ಶಿವಮೊಗ್ಗದವರು, ಅಂದರೆ ಹೊಸನಗರದವರು.
ಕಂಪ್ಲೀಟ್ ಅಂದರೆ ಒಂದು ಬಹುಶಃ ರಂಗಣ್ಣರಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಅವ್ರು ಬಿಟ್ಟರೆ ಮಿಕ್ಕದಾರಲ್ಲ ಶಿವಮೊಗ್ಗದವರೇ ಅನಿಸುತ್ತೆ. ಅಂದರೆ ಅಷ್ಟು ಟೆಕ್ನಿಕಲ್ ಟೀಮ್ ಕಂಪ್ಲೀಟ್ ಶಿವಮೊಗ್ಗ, ಮತ್ತು ಎಕ್ಸಿಕ್ಯೂಷನ್ ಟೀಮು ಶಿವಮೊಗ್ಗ. ಸೊ ಇಲ್ಲಿಂದ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಒಂದಿಷ್ಟು ಶಾರ್ಟ್ ಫಿಲಮ್ಗಳು ಮಾಡಿ ಆಮೇಲೆ ಎರಡು ಶಾರ್ಟ್ ಫಿಲಮ್ ಮಾಡಿದೆ. ಅಂದರೆ ಅದು ಕಾಗುಣಿತ ಮಾಡಾಗಿ ಮೂರು ಶಾರ್ಟ್ ಫಿಲಮ್ ಮಾಡಿದೆ. ಇಲ್ಲ, ಕಾಗುಣಿತ ಆದಮೇಲೆ. ಆದರೆ ಅದು ಕಾಗುಣಿತ ಮಾಡಿದ್ದು ಒಂದು ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲಿ ಮಾಡಿದ್ದು. ಅದು ಕಲ್ತಿದ್ದು ಮತ್ತು ಅಲ್ಲಿಂದ ಅಲ್ಲಿ ಸಿಕ್ಕಿದ ಜ್ಞಾನ ಒಂದಿಷ್ಟು ಪ್ರೊಫೆಷ್ನಲ್ ಲೆವೆಲ್ ಶಾರ್ಟ್ ಫಿಲಮ್ಸ್ಗಳನ್ನ ಮಾಡ್ಕೊಂಡು ಬಂದೆ ಮುಂದೊಂದು ದಿನ. ಮತ್ತು ಆಮೇಲೆ ಯಾರವರು ಇವರು ಮತ್ತು ಒಂದಿಷ್ಟು ಶಾರ್ಟ್ ಫಿಲಮ್ಸ್ಗಳು ನನ್ನ ಲಾಸ್ಟ್ ಬೆಸ್ಟ್ ಕ್ರಿಯೇಷನ್ಸ್ ಯೂಟ್ಯೂಬಲ್ಲಿ ಇದೆ. ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ನಾನು ಒಂದು ಅಸೋಸಿಯೇಟ್ ಆಗಿ ಒಂದು ಎರಡು ಮೂರು ಸಿನಿಮಾ ಕೆಲಸ ಮಾಡಿದೆ. ಸೀಸರ್ ಅನ್ನೋ ಸಿನಿಮಾ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ, ಮತ್ತು ಮಹಿರಾ ಅನ್ನೋ ಸಿನಿಮಾಗೆ ಮಾಡಿದ್ದೀನಿ, ಮತ್ತು ಅಲ್ಲಿ ಬರವಣಿಗೆಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ, ಮತ್ತು ಇನ್ನೊಂದಿಷ್ಟು ಎರಡು ಸಿನಿಮಾಗೆ ನಾನು ಬರೆದುಕೊಟ್ಟಿದ್ದೀನಿ. ನೈಟ್ ಔಟ್ ಅನ್ನೋ ಸಿನಿಮಾ ರಾಕೇಶ್ ಅಡಿಗ ಅವ್ರದ್ದು ಡೈರೆಕ್ಷನ್, ಅದಕ್ಕೂ ನಾನು ಡೈಲಾಗ್ಸ್ ಬರ್ಕೊಟ್ಟೆ. ಅಲ್ಲಿ ಹಿಂಗೆ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಗಿದೆ. ಪೆನ್ಡ್ರೈವಲ್ಲಿ ಸಿಗುತ್ತೆ. ಇಲ್ಲ ಇಲ್ಲ, ಅಂದರೆ ಅವಾಗ ಅದೇನಾಗಿತ್ತು ನನಗೆ ಗೊತ್ತಿತ್ತು. ಅಂದರೆ ಅದು ನಾವು ಅದ್ರದ್ದು ಆಡಿಯೋ ಕ್ವಾಲಿಟಿ ಇದೆಯಲ್ಲ, ಆಡಿಯೋ ಕ್ವಾಲಿಟಿ ಈ ಅಥವಾ ನಾವು ಆ ಟೈಮಲ್ಲಿ ಮಾಡಿದ್ದು ಕ್ವಾಲಿಟಿ ಏನಿದೆ ಅದು ವಿಜುವಲಿ ಮತ್ತು ಇದರಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ಬರವಣಿಗೆಯಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅದು. ಬಟ್ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಗೊತ್ತಿತ್ತು ನನಗೆ, ಅಂದರೆ ಅದೆಲ್ಲೂ ಸೂಟ್ ಆಗಲ್ಲ ಅಂತ. ಸೊ ಅದಕ್ಕೆ ಪ್ರೈವೇಟ್ ಶೋಗೆ ಸೀಮಿತ ಮಾಡಿಕೊಂಡು ಎಲ್ಲೂ ನಾನು ರಿಲೀಸ್ ಮಾಡಲಿಲ್ಲ. ಆ್ಯಕ್ಚುಲಿ ಅದನ್ನು ರೀರಿಲೀಸ್ ಅಂದರೆ ಆಟೋ ಯೂಟ್ಯೂಬ್ಗೋಸ್ಕರನೇ ಸಂಪೂರ್ಣ ಸಪ್ರೇಟ್ ಡಬ್ ಮಾಡಿ ಮತ್ತು ಮ್ಯೂಸಿಕ್ ಮಾಡಿ ಬಿಡೋಣ ಅನ್ನೋ ಥರ ಎಲ್ಲ ತಯಾರಿ ಆಗಿತ್ತು. ಬಟ್ ಅದು ಕೈ ನೀಡಲಿಲ್ಲ ಅಷ್ಟೇ. ಸರ್, ನಿಮ್ಮದೇ ಒಂದು ಶಾರ್ಟ್ ಮೂವಿ ಇದೆ, ಅದೇ ಅದರದ್ದೇ ಅನಿಸುತ್ತೆ ಒಂದು ಡೈಲಾಗ್, ಕನಸುಗಳು ಮನುಷ್ಯನ ಕಾಡಬೇಕು ಸೋಡ ಸಿನಿಮಾ ಬರಿಬೇಕು ಅಂತ ಅನ್ಕೊಂಡಿದ್ದು ನನಗೆ ಫಸ್ಟ್. ಈಗ ಬಹುಶಃ ನಾನು ಇಲ್ಲೇ ಫಸ್ಟ್ ಹೇಳ್ತಾ ಇದ್ದೀನಿ ಅನ್ಸುತ್ತೆ, ನನಗೆ ಗುರುಪ್ರಸಾದ್ ಅವ್ರದ್ದು ಎದ್ದೇಳು ಮಂಜುನಾಥ ಮತ್ತೆ ಮಠ ಪುಸ್ತಕ ಬಂದಾಗ. ಯಾಕೆಂದ್ರೆ ಆ ಸಿನಿಮಾಗೆ ನಾನು ಭಯಾನಕ ಫಿದಾಗಿದ್ದೆ ಎರಡೂ ಸಿನಿಮಾಗಳು. ಯಾಕೆಂದ್ರೆ ನನ್ನ ಫಿಫ್ತ್ ಮತ್ತೆ ಸಿಕ್ಸ್ತ್ ಸೆಮಿಸ್ಟ್ರು ಹಾಳು ಮಾಡಿರೋ ಸಿನಿಮಾ ಅಂತ ಹೇಳ್ಬೋದು. ಅದು ಏನಕ್ಕೆ ಅಂತಂದ್ರೆ ಎಕ್ಸಾಮ್ ಬರಿಬೇಕಾದ್ರೆ ನನಗೆ ಅಲ್ಲಿ ಆ ಸಿನಿಮಾದ ಡೈಲಾಗ್ಸ್ಗಳು ಭಾಳ ನೆನಪಾಗ್ತಿತ್ತು. ಅಂದ್ರೆ ಅಷ್ಟು ಅಂದ್ರೆ ಆಳವಾಗಿ ನಾನು ಆ ಸಿನಿಮಾನ ನೋಡಿದ್ದೆ. ಮತ್ತೆ ಆಮೇಲೆ ಅಷ್ಟು ನಮಗೆ ಇಷ್ಟ ಆಗಿತ್ತು ಸಿನಿಮಾ. ಈಗ ಹೆಂಗ ಅಂತಾರೆ, ಈಗ ನಾವು ಲ್ಯಾಪ್ಟಾಪಲ್ಲಿ 100 ಡೇಸ್ ಓಡಿಸಿರೋಂಥ ಸಿನಿಮಾಗಳು ಅವೆಲ್ಲ. ಸೊ ಅದು ನಮಗೆ ಅಷ್ಟು ಇಷ್ಟ ಆದಾಗ ಅಲ್ಲಿ ನಮಗೆ ಪ್ರತಿ ಸೀನ್ ಟು ಸೀನ್ ನೆನಪಿದೆ. ಬಟ್ ಅದು ಬರವಣಿಗೆ ಹೇಗಾಗುತ್ತೆ, ಆ ಪ್ರೋಸೆಸ್ ಹೇಗಾಗುತ್ತೆ ಅಂತ ಬಂದಾಗ ಸ್ಕ್ರಿಪ್ಟ್ ಬುಕ್ ಬಂತಲ್ಲ, ಸ್ಕ್ರಿಪ್ಟ್ ಬುಕ್ ಬಂದಮೇಲೆ ನಾವು ಅದನ್ನು ಅನಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಓಕೆ, ಒಂದು ಸೀನಲ್ಲಿ ಈ ಥರದ್ದೊಂದು ಆಸೆ ಕಟ್ಕೊಟ್ಟಿದ್ದಾರೆ, ಈ ಥರದ್ದೊಂದು ಅದಕ್ಕೇನಂತಾರೆ ಸಾಹಿತ್ಯ ಇದೆ, ಮತ್ತು ಈ ಥರದ್ದೊಂದು ಫಿಲಾಸಫಿ ಇದೆ ಅನ್ನೋ ಥರ. ಸೊ ಹಂಗೆ ನನ್ನ ಯಾವುದೋ ಒಂದು ಕಥೆನ ನಾನು ಆ ಥರ ಬರ್ಕೊಂಡು ಕಲಿಯಕ್ಕೆ ಹೋಗಿದ್ದು. ನಾನು ಯಾವುದೇ ಥರದ ಕ್ಲಾಸಿಗಾಗಲಿ ಅಥವಾ ಯಾವುದೇ ಟ್ಯೂಟೋರಿಯಲ್ಸ್ ಆಗಲಿ ನಾನು ಕಲ್ತಿಲ್ಲ. ಸೊ ಹಿಂಗೆ ನಾನು ಅಂತವರ ಅವಲೋಕನ ಮಾಡಿಕೊಂಡು. ಅಲ್ಲ ಅಲ್ಲ, ಇದು ವರ್ಕ್ ಮಾಡ್ಬೇಕಾರೆ ನಾನು ವರ್ಕ್ ಮಾಡ್ಬೇಕು ಕಾಲೇಜ್ದಿಂದಲ್ಲಿ. ನನಗೆ ಅವಾಗೇನಿಲ್ಲ, ಒಂದು ಕ್ಯಾಂಪಸ್ ಆಗಿ ಕೆಲಸ ಸಿಕ್ಕರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು. ಸಿನಿಮಾ ಐಡಿಯಾ ಇದಿಲ್ಲ, ಬಟ್ ಈ ಅಭಿರುಚಿ ಇತ್ತು. ತುಂಬ ಸಿನಿಮಾಗಳು ನೋಡ್ತಿದ್ದೆ ಮತ್ತು ತುಂಬ ನಾಟಕಗಳು ನೋಡ್ತಿದ್ದೆ. ಇಲ್ಲೇ ಬೆಂಗಳೂರಲ್ಲೇ ನಾನು ಇಂಜಿನಿಯರಿಂಗ್ ಮಾಡಿದ್ದು, ಬೆಂಗಳೂರಲ್ಲೇ. ಸೊ ಇಲ್ಲೇ ತುಂಬ ಅಂದರೆ ಬಂಕ್ ಕೊಡ್ಬಿಟ್ಟು ಸಿನಿಮಾಗೆ ಹೋಗೋದು, ಇಲ್ಲ ನಾಟಕಕ್ಕೆ ಹೋಗೋದು ಅನ್ನೋ ಥರ. ಸೊ ಮತ್ತು ನಾನು ಇದ್ದಿದ್ದು ವಿಜಯನಗರದಲ್ಲಿ, ಕಾಲೇಜ್ ಇದ್ದಿದ್ದು ಯಲಹಂಕದಲ್ಲಿ. ಯಲಹಂಕದಿಂದ ಮತ್ತು 6 ಕಿಲೋಮೀಟ್ರ್. ಅಂದರೆ ಅವತ್ತಿನ ದಿನ ನಾನು ಕಾಲೇಜಿಗೆ ಹೋಗ್ತೀನಿ ಅಂತಂದರೆ ಅವತ್ತು ವಾಪಸ್ ಬರಲ್ಲ ಅನ್ನೋದು ಗ್ಯಾರಂಟಿ ಇರುತ್ತೆ. ಬಟ್ ಅವತ್ತಿನ ದಿನ ಹೋಗಲ್ಲ ಅಂದರೆ ಇಡೀ ದಿನ ಹೋಗಲ್ಲ. ಈ ಒಂದು ಕ್ಲಾಸಿಗೆಲ್ಲ ಹೋಗೋದು, 2 ಕ್ಲಾಸ್ ಕೂತ್ಕೊಂಡೆ, ಆಮೇಲೆ ವಾಪಸ್ ಮನೆಗೆ ಬರೋದು ಇಲ್ಲ, ಅಲ್ಲಿ ಮುಗಿಸ್ಕೊಂಡೆ ಬರಬೇಕಿತ್ತು. ಯಾಕೆಂದ್ರೆ ಅಷ್ಟು ದೂರ ಇದೆ, 35 ಕಿಲೋಮೀಟ್ರ್ ಆಗತ್ತೆ ಇಲ್ಲಿಂದ. ಸೊ ಈ ಥರದ್ದು ಇದರಲ್ಲಿ ಬೆಳೆದ ನಾನು. ಸೊ ಹಂಗಾಗಿ ನನಗೆ ಅದೇ ಇಲ್ಲಿಂದ ನಂದು ಜರ್ನಿ, ಅಂದರೆ ಒಂದು ಸಿನಿ ಒಂದು ಆಸಕ್ತಿ ಸ್ಟಾರ್ಟ್ ಆಗಿದ್ದು. ಸರ್, ಇವಾಗ ಈ ಶಾಖಾಹಾರಿ ಸಿನಿಮಾ ಬಗ್ಗೆ ಬಂದ್ಬಿಡೋಣ. ಸರ್, ಇದ್ರದ್ದು ನೀವು ಸಿನಿಮಾ ಕ್ರೆಡಿಟ್ಸ್ ಎಲ್ಲ ಹಾಕಿರೋ ಹಾಗೆ ಮೂಲ ಕಥೆ ಎಲ್ಲ ಎಸ್ ಆರ್ ಗಿರೀಶ್ ಅಂತ. ಗಿರೀಶ್ ಶಿವಮೊಗ್ಗ ಅಂತ ಏನಿದೆ? ಹೌದೌದು. ಅಂದ್ರೆ ತುಂಬಾ ಹಿಂದೆ 90s ಅಲ್ಲಿ ಒಂದು ನಾಟಕ ಮಾಡಿದ್ರು ಅವರು. ಆ ನಾಟಕದ ಒಂದು ಇದು ಎಳೆ ನನಗೆ ತುಂಬಾ ಇಷ್ಟ ಆಗಿತ್ತು. ಅದನ್ನ ಹೇಳಿದಾಗ ಆ ಎಳೆಯಿಂದ ನಾನು ಈ ಕಥೆನ ಮಾಡಿದ್ದು. ಸೊ ಹಾಗಾಗಿ ನನಗೆ ಆ ಕ್ರೆಡಿಟ್ ಅವ್ರಿಗೆ ಕೊಟ್ಟಿದ್ದೀನಿ. ಯಾಕೆಂದ್ರೆ ಟ್ರಿಗರ್ ಆಗೋ ಕಾರಣನೇ ಅದು. ಅಲ್ಲಿಂದ ಫಸ್ಟ್ 2018ರಲ್ಲೇ ಇದು ಮೊದಲನೇ ಆವೃತ್ತಿ ಮಾಡಿದ್ದೆ ನಾನು. ಮಾಡಿ ಆವೃತ್ತಿ ಕಂಪ್ಲೀಟ್ ಮಾಡಿ ಅಣ್ಣ ನೋಡಿ ಈ ಒಂದು ಎಳೆಯಿಂದ ನಾನು ಈ ಥರ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ, ಕತೆ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಕತೆ ಇನ್ನೊಂದಿಷ್ಟು ಡೆವಲಪ್ ಮಾಡಿದ್ದೀನಿ ನೋಡಿ ಅಂತ ಹೇಳಿದಾಗ ಅವರಿಗೂ ಸಖತ್ ಇಷ್ಟ ಆಗಿದೆ. ಎಸ್ ಆರ್ ಗಿರೀಶ್ ಅಂತ ಶಿವಮೊಗ್ಗದಲ್ಲಿ ಖ್ಯಾತ ರಂಗಭೂಮಿ ಕಲಾವಿದ. ಅದೇ ಈ ಸದ್ಯ ದುರದೃಷ್ಟವಶಾತ್ ಅವ್ರು ಇವಾಗಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಮತ್ತು ಆಮೇಲೆ ಟ್ರೆಂಡಿ ಆಗಿ ಇನ್ನೊಂದಿಷ್ಟು ಬೇರೆ ಬೇರೆ ವರ್ಷನ್ಗಳನ್ನು ಮಾಡಿಕೊಂಡು ಈಗ ಬೇರೆ ಹಂತಕ್ಕೆ ಬಂದಮೇಲೆ ನನಗೆ ಅದು ಸಿನಿಮಾ ಮಾಡ್ಬೋದು ಅಂತ ಅನಿಸಿದ್ದು. ಆವಾಗಲೇ ಆ್ಯಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಅವಾಗ ಆಗಲಿಲ್ಲ ಅಷ್ಟೇ. ಅಂದರೆ ಒಂದಿಷ್ಟು ನಾನು ಇನ್ನೂ ಕಲಿಯೋ ಪ್ರೊಸೆಸ್ಸಲ್ಲಿದ್ದೆ, ಸಿನಿಮಾಗಳು ಮಾಡ್ತಾ ಇದ್ದೆ, ಮತ್ತು ಆಮೇಲೆ ಜೊತೆ ಒಂದು ಟೀಮ್ ಅಂತ ಆಗಿದ್ದಿಲ್ಲ, ಮತ್ತು ಒಂದು ಪ್ರೊಡಕ್ಷನ್ ಅಂತ ರೆಡಿ ಆಗಿದ್ದಿಲ್ಲ.
ಸೊ ಇವಾಗ ನನಗೆ ಅದು ನನಗೆ ಕಾನ್ಫಿಡೆನ್ಸ್ ಬಂದಿತ್ತು ಅಂದರೆ ಆ ರೈಟಿಂಗ್ ನನಗೆ ತುಂಬ ಇಷ್ಟ ಆಗಿತ್ತು. ಇಲ್ಲ ನನಗಿದು ಬೇರೆ ರೀತಿಯಲ್ಲಿ ಇದೆ, ಸ್ವಲ್ಪ ಟ್ರೆಂಡಿ ಆಗಿದೆ, ಹೊಸ ರೀತಿಯಲ್ಲಿ ನಾವು ಅಪ್ರೋಚ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ತಗೊಂಡಿದ್ದು. ಇಲ್ಲ ಅದೇ ಅನ್ನೋದಕ್ಕಿಂತ ನನಗೆ ಅದೇ ಹೇಳಿದ್ನಲ್ಲ, ಆ ಎಳೆ ನನಗೆ ತುಂಬಾ ಟ್ರಿಗರ್ ಆಯ್ತು. ಅದು ಯಾಕೆಂದ್ರೆ ಆ ಎಳೆ ಏನು ಅಂತ ಹೇಳ್ತೀನಿ ಅಂದ್ರೆ, ನಮಗೆ ಈ ಹೋಟೆಲ್ ಇದೆಯಲ್ಲ, ಆ ಹೋಟೆಲಲ್ಲಿ ಆ ದೋಸೆ ಒಲೆ ಒಳಗಡೆ ಈ ಹೆಣಗಳು ಹೋಗ್ತವೆ ಅನ್ನೋದೇ ನನಗೆ ತುಂಬಾ ಎಗ್ನೈಟ್ ಆಗಿದೆ. ಅದಲ್ಲಿ ಅಲ್ಲೇ ಇದೆ ನಾನು ಆಕ್ಚುಲಿ, ಅದೊಂದೇ ಪಾರ್ಟ್ ನನಗೆ ಬಹಳ ಎಗ್ನೈಟ್ ಆಗಿ ಅಲ್ಲಿಂದ ಇಲ್ಲ ನಾ ಇದು ಬೇರೆ ರೂಪ ತಗೊಂತೀನಿ ಅಂತೇಳಿ ಅಲ್ಲಿಂದ ತಗೊಂಡಿದ್ದು. ಅದಾದ್ಮೇಲೆ ನಾವು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ನಾನು ಡೆವಲಪ್ ಮಾಡಿಕೊಂಡು, ಈ ಫ್ರೆಂಡ್ ಪಾತ್ರ ಅದರಲ್ಲಿ ಇದ್ದಿಲ್ಲ, ಮತ್ತಾಮೇಲೆ ಹಾವು ಉಚ್ಚನ ಪಾತ್ರ ಇದ್ದಿಲ್ಲ, ಮತ್ತಾಮೇಲೆ ಇನ್ನೊಂದು ಭಾಳಷ್ಟು ಪಾತ್ರಗಳು, ಈ ಲಾಯರ್ ಪಾತ್ರ ಇದ್ದಿಲ್ಲ, ಲೇಡಿ ಕಾನ್ಸ್ಟೇಬಲ್ ಪಾತ್ರ ಇದ್ದಿಲ್ಲ. ಅಂದರೆ ಅದು ಅದು ನಾಟಕಕ್ಕಾಗಿ ಮತ್ತಾಮೇಲೆ ಒಂದು ಸ್ಟೇಜ್ ಮೇಲೆ ಮಾಡೋದಕ್ಕೆ ಸೀಮಿತವಾಗಿತ್ತು, ಮತ್ತಾಮೇಲೆ ಅವ್ರದ್ದು ಬೇರೆಯೇ ಇತ್ತು. ಬಟ್ ಆ್ಯಂಡ್ ಅವರು ಸಹ ಯಾವುದೋ ಒಂದು ಇದರಲ್ಲಿ ಆರ್ಟಿಕಲಿಂದ ಇನ್ಸ್ಪೈರ್ ಆಗಿದ್ರು ಅಂತ ಹೇಳಿದ್ರು ಅವರು. ಸೊ ಅದಕ್ಕೆ ನನಗೆ ಆ ಎಳೆ ಭಾಳ ಟ್ರಿಗರ್ ಆಗಿರೋದ್ರಿಂದ ನಾನು ಅಲ್ಲಿಂದ ನನಗೆ ಇದು ಬರವಣಿಗೆಗೆ ತುಂಬ ಪೂರಕವಾಯಿತು. ಅಂದರೆ ನಮಗೆ ಪ್ರತಿಯೊಬ್ಬ ಬರಹಗಾರನಿಗೂ ಒಂದು ಸ್ಟ್ರೆಂತ್ ಇರುತ್ತೆ. ಹೆಂಗೆ ಅಂದರೆ ಒಬ್ಬೊಬ್ಬರು ಯಾವುದೋ ಒಂದು ಸಣ್ಣದಾಗೊಂದು ಕತೆ ಸಿಕ್ಕರೆ ಸಾಕು, ಅದನ್ನು ಎಂಡ್ ಟು ಎಂಡ್ ಸ್ಕ್ರೀನ್ ಪ್ಲೇ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ಅಂದರೆ ಅವ್ರವ್ರದ್ದು ಇದು ಅಂದರೆ ಅವ್ರವ್ರ ಏನದು ಸ್ಟ್ರೆಂತ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ನನಗೆ ಆ ಐಡಿಯಾ ಟ್ರಿಗರ್ ಆದಮೇಲೆ ನನಗೆ ಒಂಥರ ಒಂದಿಷ್ಟು ಥಾಟ್ಸ್ಗಳು ಪ್ರೊವೋಕ್ ಮಾಡೋಕೆ ಸ್ಟಾರ್ಟ್ ಆಯಿತು. ಅಂದರೆ ಹಿಂಗೆ ಸ್ಟಾರ್ಟ್ ಮಾಡ್ಬೋದು, ಹಿಂಗೆ ಎಂಡ್ ಮಾಡ್ಬೋದು, ಹಿಂಗೆ ಇಂಟ್ರೋಲ್ ಕೊಡ್ಬೋದು ಅಂತ ಅವಾಗಲೇ ಅನಿಸಿತ್ತು. ನನಗೆ ಒಂದು ನಾಲ್ಕು ತಿಂಗಳು ಟೈಮ್ ಕೊಟ್ಟು ನಾನು ಬೇರೆ ಒಂದು ಕತೆ ಮಾಡ್ಕೊಂಬರ್ತೀನಿ ಅಂತ ಅವ್ರಿಗೆ ಹೇಳಿದಾಗ ಒಂದು ಬೇರೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಮೇಲೆ ಅವರಿಗೂ ತುಂಬ ಎಕ್ಸೈಟ್ ಆಗಿ ಇಬ್ಬರು ಸೇರಿಕೊಂಡೆ ನಾವು ಪ್ರೊಡಕ್ಷನ್ಗೆ ಅಪ್ರೋಚ್ ಮಾಡೋಕೆ ಹೋಗಿದ್ದು. ಅವಾಗ ಒಂದಿಷ್ಟು ಜನಕ್ಕೆ ಅವರು ಅಪ್ರೋಚ್ ಮಾಡಿದ್ರು, ನಾನು ಅಪ್ರೋಚ್ ಮಾಡಿದೆ. ಬಟ್ ಒಂದು 6-7 ತಿಂಗಳಿಗೆ ಡಿಮೋನಟೈಸೇಷನ್ ಏನೋ ಆ ಥರ ಆಯ್ತು. ಅದು ಅದಾದಮೇಲೆ ಅವರು ಸುಮ್ಮನಾದ್ರು, ಮತ್ತು ಅವರಿಗೆ ಅನಾರೋಗ್ಯ ಸ್ಥಿತಿಯಿಂದ ಅವರು ತೀರ್ಕೊಂಡ್ರು. ಅದಾದಮೇಲೆ ಆ ಸ್ಕ್ರಿಪ್ಟ್ ನಾನು ಹಂಗೆ ಇಟ್ಕೊಂಡಿದ್ದೆ, ಬಟ್ ಪದೇ ಪದೇ ಡೆವಲಪ್ ಮಾಡ್ತಾನೆ ಇದ್ದೆ. ಯಾಕೆಂದರೆ ಆ ಟ್ರೆಂಡಿಗೆ ತಕ್ಕಂಗೆ ನನಗೆ ಇವಾಗಲೂ ಸಹ ಈ ನಮ್ಮ ಡಿಜಿಟಲ್ ಮೀಡಿಯಾ ಎಲ್ಲ ಸ್ವಲ್ಪ ಬೂಮ್ ಆದಮೇಲೆ ನನಗೆ ಆ ಕ್ರೈಮ್ ಥ್ರಿಲ್ಲರ್ ಮೇಲೆ ಇನ್ನೂ ಸ್ವಲ್ಪ ಫ್ಯಾಸಿನೇಷನ್ ಹುಟ್ಟುತ್ತಾ ಇತ್ತು. ಹಾಗಾಗಿ ನಾನು ಅದನ್ನು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಒಂದು ಫೈನಲ್ ಆವೃತ್ತಿ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ ಇದು ಸಿನಿಮಾ ಅಪ್ ಆದಮೇಲೆ ಮತ್ತೆ ಅದಕ್ಕೆ ಒಂದು 2 ವರ್ಷ ಇದಾಯ್ತು. ನಮ್ಮ ಖಂಡಿತ ಎಲ್ಲ ಇಲ್ಲ, ಇನ್ನೂ ಓಪನ್ ಆಗಿ ಹೇಳ್ಬೇಕಂದ್ರೆ ಈಗ ನನ್ನ ಹತ್ರ ಒಂದು 14-15 ಕತೆ ಇದೆ ಅಂತಂದ್ರೆ, ಇನ್ನೊಂದು 3 ವರ್ಷದಲ್ಲಿ ಅದು ಮಾಡಿಲ್ಲ ಅಂದ್ರೆ ಅದ್ರಲ್ಲಿ 3 ಕತೆ ನಾನು ಪಕ್ಕ ಸರಿಗೆ ತಿಳಿತೀನಿ. ನನಗೆ ಗೊತ್ತು ಅಂದ್ರೆ ಅದು ವರ್ಕ್ ಆಗಲ್ಲ, ಆ್ಯಂಡ್ ಮೂರವ್ರು ಆಲ್ರೆಡಿ ಒಂದು 2 ಕತೆಗಳು ನಾನು ಸೈಡಿಗೆ ತಿಳಿದೀನಿ. ಸೊ ಮತ್ತೆ ಪದೇ ಪದೇ ಹೊಸ ಹೊಸ ಐಡಿಯಾಸ್ ಬಂದಾಗ ಮತ್ತೆ ಅದಕ್ಕೊಂದು ಸ್ಕ್ರೀನ್ ಪ್ಲೇ ರೂಪನೋ ಅಥವಾ ಒಂದು ಕತೆ ರೂಪ ಕೊಡ್ತಾ ಇರ್ತೀವಿ. ಅಂದ್ರೆ ಈ ಥರದ್ದು ಒಂದು ನಿರಂತರ ಇದರಲ್ಲಿ ನಾವು ತೊಡಗಿಸ್ಕೊಂಡು ಇರಬೇಕಾಗತ್ತೆ. ಸೊ ಹಾಗೆ ಶಾಖಾರಿನೂ ಆಗಿದ್ದು. ಮತ್ತೆ ಸಿನಿಮಾ ಇದಕ್ಕೆ ಬಂದಮೇಲೆ ಅಂದರೆ ಅದು ಎಕ್ಸಿಕ್ಯೂಷನ್ ಅಂತ ಬಂದಾಗ ಅಥವಾ ಅದರದ್ದು ವಿಜುವಲ್ ಇದಕ್ಕೆ ಅಂತ ಬಂದಾಗ ನನಗೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದೆ ನನ್ನ ವಿಶ್ವಜಿತ್ ರಾವ್ DOP. ಅಂದರೆ ಅದರದ್ದು ಈಗ ನಮಗೆ ತುಂಬ ಜನ ಸಿನಿಮಾಟೋಗ್ರಫಿ ಬಗ್ಗೆನೂ ತುಂಬ ಮಾತಾಡ್ತಾರೆ ಆ ಸಿನಿಮಾಗೆ. ಅದು ಕಾರಣನೇ ಏನಕ್ಕೆ ಅಂದರೆ ನಮಗೆ ನಮ್ಮಲ್ಲಾದ ಒಂದು ಆ ಒಂದು ಏನದು ಕ್ರಿಯೇಟಿವ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಲ್ಲ, ಒಬ್ಬ ಅಂದರೆ ಮೇಜರ್ ಕ್ರಿಯೇಟಿವ್ ಸಪೋರ್ಟ್ ನನಗೆ ಅವರು ಯಾರು ವಿಶ್ವಜಿತ್ ರಾವ್. ಸೊ ಅಲ್ಲಿಂದ ನಮಗೆ ಅದು ಅಂದರೆ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಅವನಲ್ಲಿ ಒಂದು ಆ ಒಂದು ಅವನ ಆ್ಯಕ್ಚುಲಿ ನಿಜವಾದ ಸ್ಟ್ರೆಂತ್ ಅದು. ಇಲ್ಲ ಅವನೊಂದು ಒಂದು 12-13 ಸಿನಿಮಾ ಮಾಡಿದ್ದಾನೆ. ಹಾಂ, ಈಗ ಕೇಸ್ ಆಫ್ ಕೊಂಡಣ ಅಂತ ಒಂದು ಸಿನಿಮಾ ಇದೆ, ಅದು ಅವರೇ ಮಾಡಿರೋದು. ಮತ್ತಾಮೇಲೆ ಖಾಸಗಿ ಪುಟಗಳಿದೆ, ಅದು ಅವರೇ ಮಾಡಿರೋದು. ತುಂಬ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾನೆ. ಬಟ್ ನನ್ನ ಜೊತೆ ಅಂದರೆ ನನ್ನ ಡೆಬ್ಯೂಗೆ ಅವನು ಮೊದಲನೇ ಸಿನಿಮಾ. ಅಂದರೆ ನನ್ನ ಮುಂಚೆ ನಾವು ಎಂಥ ಟೀಮ್ ಆಗಿ ಬಂದಿದ್ರು ಒಂದು ಕಂಪ್ಲೀಟ್ ಒಂದು ಫುಲ್ ಪ್ಲೇಡ್ ಸಿನಿಮಾ ಥರ ನಾವು ಯಾವುದು ಮಾಡಿದ್ದಿಲ್ಲ. ಸೊ ಹಾಗಾಗಿ ಇದು ನನಗೆ ಮೊದಲನೇ. ಬರವಣಿಗೆ ಬಗ್ಗೆ ಹೇಳಿ ಸರ್, ಅಂದರೆ ನೀವು ಈಗ ಫಸ್ಟು ಅಂದರೆ ಕಥೆಯಿಂದ ಪಾತ್ರನ ಅಥವಾ ಪಾತ್ರದಿಂದ ಕಥೆನ ಅಂತ ಅಂದರೆ, ಫಸ್ಟ್ ಒಂದು ಪಾತ್ರ ನಿಮ್ಗೆ ಇಷ್ಟ ಆಗಿರುತ್ತೆ, ಉದಾಹರಣೆ ಅಲ್ಲಿಂದಲೇ ಕಥೆ ತೊಗೊಂಡ್ರೆ ಅಂದ್ಕೊಳ್ಳಿ, ಆ ಪಾತ್ರದ ಒಂದು ಜರ್ನಿ ಮೇಲೆ ಕಥೆ ಡೆವಲಪ್ ಮಾಡ್ತಾ ಹೋಗ್ತೀರಾ, ಅಥವಾ ಫಸ್ಟ್ ಒಂದು ಜರ್ನಿ ಕ್ರಿಯೇಟ್ ಮಾಡ್ಕೊಂಡು ಕಂಪ್ಲೀಟ್ ಒಂದು ಔಟ್ಲೈನ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ತಕ್ಕನಾಗಿ ಬೇಕಾದ ಪಾತ್ರಗಳನ್ನು ತುಂಬುತ್ತಾ ಹೋಗ್ತೀರಾ, ಯಾವ ಥರ ನಿಮ್ಮ ಬರವಣಿಗೆ ಶೈಲಿ? ಇಲ್ಲ ಅಂದ್ರೆ ನನ್ನ ಬರವಣಿಗೆ ಅಂತಲ್ಲ, ಆಕ್ಚುಲಿ ನಾನು ತುಂಬಾ ಫ್ರೀ ಇದ್ದೀನಿ. ಅಂದ್ರೆ ನಾನು ಯಾವ್ದೋ ಒಂದು ಜಾನರಿಗೆ ಸ್ಟಿಕನ್ ಆಗಲ್ಲ. ಈಗ ನಂದೇ ಆದಂತ 4-5 ಸ್ಪೆಷಲ್ ಅಂದ್ರೆ ಇಂಟ್ರೆಸ್ಟೆಡ್ ಜಾನರ್ಸ್ ಇದಾವೆ, ಆ ಥರದ್ದೊಂದು ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತೀನಿ. ಈಗ ಮುಂದಿನ ಸಿನಿಮಾ ಅಂತ ಮಾಡಿದ್ರೆ ಅದು ಕಾಮಿಡಿ ಥ್ರಿಲ್ಲರ್ ನಂದು. ಅಂದ್ರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಒಂದು ಮಿಸ್ಟ್ರಿ ಮತ್ತು ಒಂದು ಎಮೋಷನಲ್ ಥ್ರಿಲ್ಲರ್ ಇದೆ ನಮ್ದು ಶಾಖಾಹಾರಿ. ನೆಕ್ಸ್ಟ್ ಕಾಮಿಡಿ ಥ್ರಿಲ್ಲರ್ ಆಗಿರ್ಬೋದು, ಮತ್ತೆ ಆಮೇಲೆ ಡಾರ್ಕ್ ಹ್ಯೂಮರ್ ಥ್ರಿಲ್ಲರ್, ಮತ್ತೆ ಒಂದು ಮಕ್ಕಳ ಸಿನಿಮಾ, ಈ ಥರ ಒಂದು ಬೇರೆ ಬೇರೆ ಜಾನರ್ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಬರವಣಿಗೆ ಅಂತ ಬಂದಾಗ ಅದು ಆ್ಯಕ್ಚುಲಿ ಫಸ್ಟ್ ನಾವು ಅದಕ್ಕೆ ಒಂದು ಬೌಂಡ್ರಿ ಹಾಕೋತೀವಿ. ಅಂದರೆ ಇದು ಸ್ಟೋರಿ ಡ್ರಿವನ ಅಥವಾ ಕ್ಯಾರೆಕ್ಟರ್ ಡ್ರಿವನ ಅಥವಾ ಸ್ಕ್ರೀನ್ ಪ್ಲೇ ಡ್ರಿವನ ಅನ್ನೋ ಥರ. ಇಲ್ಲ ನನಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ನ ನಾನು ಆ ಕ್ಯಾರೆಕ್ಟರ್ಗೆ ನಾನು ಆಡಿಯನ್ಸ್ನ ಕನೆಕ್ಟ್ ಮಾಡಿಕೊಂಡು ಸಿನಿಮಾನ ನೋಡ್ಸ್ಕೊಂಡು ಹೋಗಬೇಕು ಅಂತ ಬಂತು ಅಂದರೆ ಅವಾಗ ನಾನು ಕ್ಯಾರೆಕ್ಟರ್ಸ್ ಮೇಲೇ ಬರ್ಕೊಂಡು ಹೋಗ್ತೀನಿ. ಅಂದರೆ ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಕ್ಯಾರೆಕ್ಟರ್ ಡ್ರಿವನ್ ಆಗಬೇಕು ಅಥವಾ ಸ್ಟೋರಿ ಡ್ರಿವನ್ ಆಗಬೇಕಂತ ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಇಲ್ಲ, ಅಂದರೆ ಸ್ಟೋರಿ ಡ್ರಿವನ್ ಅನ್ನೋ ಕತೆ ಅಂದ್ರೆ ಸ್ಟೋರಿ, ಸ್ಟೋರಿ ಅಂದಮೇಲೆ ಒಂದು ಅದಕ್ಕೊಂದು ಡ್ರೈವ್ ಇರುತ್ತಲ್ಲ, ಆ ಸ್ಟೋರಿ ಡ್ರೈವ್ ಅಂತ ಬಂದಾಗ ಅದ್ರ ಬರವಣಿಗೆನೆ ಬೇರೆ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲರೂ ಪಾತ್ರಗಳಾಗ್ತಾರೆ. ಅಂದರೆ ಒಬ್ಬ ಹೀರೋ ತಾ ಇರಲ್ಲ. ಈಗ ನಮ್ಮ ಶಾಖಾರಿ ತಗೊಂಡ್ರೆ ನಿಮಗೆ ರಂಗಣರಗೂ ನಿಮಗೆಲ್ಲ ಗೊತ್ತು ಅನ್ನೋ ಕಾರಣಕ್ಕೆ ಅವರೊಬ್ಬರು ಪ್ರೊಟಾಗನಿಸ್ಟ್ ಅಂತ ಅನಿಸ್ತಾರೆ ಬಿಟ್ರೆ, ಅಂದರೆ ತುಂಬಾ
ಒಬ್ಬ ದಿಗ್ಗಜ ಅನ್ನೋ ಕಾರಣಕ್ಕೆ. ಬಟ್ ಅಲ್ಲೊಬ್ಬ ಬೇರೆ ಆ ಪಾತ್ರನ ಬೇರೆ ಯಾರೇ ಮಾಡಿದ್ರು ಇಡೀ ಸಿನಿಮಾ ನೋಡಿದ್ರೆ ಇದೊಂದು ಕಂಪ್ಲೀಟ್ಲಿ ಸ್ಟೋರಿ ಡ್ರಿವನ್ ಅಂತ ಹೇಳ್ಬೋದು. ಅಂದ್ರೆ ಆಕ್ಚುಲಿ ಇವರು ದೇಶಪಾಂಡೆ ಅವರು ಇದರಲ್ಲ ಅವರೇ ಪ್ರೊಟಾಗನಿಸ್ಟ್ ಅಂತ ಅದೇ ಅದೇ ನೋಡಿ, ಈಗ ನೋಡಿ, ಈಗ ಎಲ್ಲರಿಗೂ ಒಬ್ಬರೇ ಅಂತ ಅನ್ಸಿದ್ರೆ ಅದು ಹೀರೋ ಡ್ರಿವನ್ ಅಂತ ಅನ್ಸುತ್ತೆ. ಈಗ ಎಲ್ಲರಿಗೂ ಬೇರೆ ಬೇರೆ, ಈಗ ನೀವು ಕೆಲವರಿಗೆ ಕೈದಿ ಪಾತ್ರ ಪ್ರೊಟಾಗನಿಸ್ಟ್ ಅನ್ಸ್ಬಿಡ್ತಾರೆ, ಕೈದಿ ತೀರ್ಕೊಂತಾರಲ್ಲ ಅವರು. ಮತ್ತೆ ಆಮೇಲೆ ಇನ್ನ ಯಾರೋ ಟೋಟಲ್ ಒಂದು 4-5 ಪಾತ್ರಗಳಿದೆಯಲ್ಲ, ಒಬ್ಬರಿಗೆ ಒಂದೊಂದರ ಅನ್ಸುತ್ತೆ. ಅಂದ್ರೆ ಅದು ಕಂಪ್ಲೀಟ್ಲಿ ಸ್ಟೋರಿ ಡ್ರಿವನ್ ಅದು, ಅಂದ್ರೆ ಅವರವ್ರ ಅನುಭವಕ್ಕೆ ಅವರು ಆ ಪಾತ್ರ ಕನೆಕ್ಟ್ ಆಗ್ತಾರೆ ಅಂತ. ಸೊ ಹಾಗಾಗಿ ನನಗೆ ಇದು ಸ್ಟೋರಿ ಡ್ರಿವನ್. ನೆಕ್ಸ್ಟ್ ಒಂದು ಯಾವುದೋ ಕ್ಯಾರೆಕ್ಟರ್ ಡ್ರಿವನ್ ಅಂತ ಬಂದ್ರೆ, ಈಗ ಯಾವುದೋ ಒಬ್ಬ ಹೀರೋಗ್ ಮಾಡ್ತೀವಿ ಅಥವಾ ಅಂತ ಬಂದಾಗ, ಆ ಕ್ಯಾರೆಕ್ಟರ್ನ ನಾನು ನನ್ನ ಕಥೆಗೆ ಹೆಂಗೆ ಅಳವಡಿಸ್ಕೊಂಡು ಹೋಗ್ತೀನಿ ಅಂದ್ರೆ, ಆ ಕ್ಯಾರೆಕ್ಟರ್ ಆಡಿಯನ್ಸ್ನ ಡ್ರೈವ್ ಮಾಡ್ತಾ ಹೋಗ್ಬೇಕು, ಅಂದ್ರೆ ಅವನ ಎಮೋಷನ್ಸ್ಗೆ ಆಡಿಯನ್ಸ್ ಕನೆಕ್ಟ್ ಆಗ್ತಾ ಹೋಗ್ಬೇಕು ಅನ್ನೋದು ಬರವಣಿಗೆಯಲ್ಲಿರುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಬರಿತಾ ಹೋಗ್ತೀವಿ ನಾವು. ಮತ್ತೆ ಜೊತೆಗೆ ಆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಏನ್ ಮಾಡ್ತೀವಿ, ಆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಷ್ಟು ಪೂರಕವಾಗಿರ್ತಾರೆ, ಮತ್ತೆ ಅದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂದ್ರೆ ಕತೆಗೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂದ್ರೆ, ಆ ತರ ಒಂದಿಷ್ಟು ಇದಕ್ಕೇನಂತಾರೆ ಈ ಚೆಕ್ ಲಿಸ್ಟ್ಗಳು ಅಂತ ಮಾಡ್ಕೊಂತೀವಲ್ಲ, ಆ ತರ ಮಾಡಿಕೊಂಡು ನನ್ನ ಬರವಣಿಗೆ ಪ್ರೋಸೆಸ್ ಅದು. ಅಂದ್ರೆ ಹಂಗಂತ ಒಂದು ಸಿನಿಮಾ ಮಾಡಿದ್ವಿ ಅಂತ ಇದೇ ಕರೆಕ್ಟ್ ಅಂತಲ್ಲ, ಹೋಗ್ತಾ ಹೋಗ್ತಾ ನಾನು ಇದರಲ್ಲಿ ಇನ್ನೊಂದಿಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು, ಇನ್ನೊಂದಿಷ್ಟು ಕಲಿತೀನಿ. ಆಸ್ ಆಫ್ ನಾವು ನಾನು ಇಟ್ಕೊಂಡಿರೋ ಒಂದು ಪ್ರೋಸೆಸ್ ಇದು. ಸರ್, ಅದು ನಿಮ್ದು ರೈಟಿಂಗ್ ಟೀಮ್ ಇದೆಯಾ ಅಥವಾ ನೀವು ಒಬ್ಬನೇ, ಯಾವ ತರ? ಇಲ್ಲ, ಸದ್ಯಕ್ಕೆ ಒಬ್ಬನೇ. ಈ ಸಿನಿಮಾಗೆ ನೀವು ರೈಟ್ ಮಾಡ್ತೀರಾ? ನಾನೇ ಬರ್ದಿದ್ದು ಕಂಪ್ಲೀಟ್ ಡೈಲಾಗ್ಸ್, ಸ್ಕ್ರೀನ್ ಪ್ಲೇ ಎಲ್ಲ ನಾನೇ ಬರ್ಕೊಂಡಿದ್ದು. ಬಟ್ ಬರೆದ ಮೇಲೆ ನಾನು ಇದ್ರದ್ದು ಏನದು, ನಾನು ಆಕ್ಚುಲಿ ಇದರಲ್ಲಿ ಏನದು ನಮ್ಮ ಮಲೆನಾಡು ಶೈಲಿ ತಗೊಂಡಿದ್ದೀನಿ. ಬರಿಬೇಕಾದ್ರೆ ನನಗೆ ಸ್ವಲ್ಪ ಒಂದು ಗ್ರಿಪ್ ಇರೋದ್ರಿಂದ ನಾನು ಬರ್ಕೊಂಡಿದ್ದೆ. ಮತ್ತೆ ಇನ್ನೊಂದು ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಮೇನ್ ಏಡಿ, ನಮ್ಮ ಶ್ರೀಪತಿ ಕಡಸೂರ್ ಅಂತ, ಅವರು ಸಹ ಇಲ್ಲಿ ನಮ್ಮ ಹುಂಚಾದವರು ಶಿವಮೊಗ್ಗ, 4-3 ಸಿನಿಮಾ ಅಸಿಸ್ಟೆಂಟ್ ಕೆಲಸ ಮಾಡಿದ್ದ. ಸೊ ಅವರು ನನಗೆ ಈ ಕಂಪ್ಲೀಟ್ ಉತ್ತರ ಕರ್ನಾ ಸಾರಿ ಏನದು ನಮ್ಮ ಮಲೆನಾಡು ಭಾಷೆನ ಮಾನಿಟರ್ ಮಾಡಿದ್ದು, ಡಬ್ಬಿಂಗ್ ಅಲ್ಲಾಗಲಿ ಅಥವಾ ಅಲ್ಲಿ ಸೆಟ್ಟಲ್ ಆಗಲಿ. ಅಂದ್ರೆ ಅವರಿಗೂ ಆ ಗ್ರಿಪ್ ಚೆನ್ನಾಗಿತ್ತು, ತೀರ್ಥಳ್ಳಿಯವನ ಆಗಿರೋದ್ರಿಂದ, ತೀರ್ಥಳ್ಳಿ ಆಸ್ಪಾಸ್ ಆಗಿರೋದ್ರಿಂದ ಅವ್ರು ನನಗೆ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ದು, ಅಂದ್ರೆ ಆ ಥರದ ಒಂದು ಡೈಲೆಕ್ಟ್ನ ಕಾಪಾಡ್ಕೊಳ್ಳೋದಕ್ಕೆ. ಸೊ ಅದಾದ್ಮೇಲೆ ನನಗೆ ಈ ಕಂಪ್ಲೀಟ್ ಈ ಪಾತ್ರಗಳು ಹೆಂಗೆ ಯಾವಾಗ ಓಕೆ ಆಯ್ತು, ಈಗ ರಂಗಣ ರಘು ಫೈನಲ್ ಆದ್ರು ಅಂದಾಗ ಮಾತ್ರ ನಾನು ಅವ್ರ ಪೋರ್ಷನ್ ಡೈಲಾಗ್ಗಳು ಬರ್ದಿದ್ದು. ಅಂದ್ರೆ ಹಂಗಾಗಿ ಆ ಮೇನ್ ಪಾತ್ರಗಳು ಯಾರ್ಯಾರು ಇದಾರೆ ಅವರೆಲ್ಲ ಇವರೇ ಅಂತ ಫೈನಲ್ ಆದ್ಮೇಲೆ ಆ ಪೋರ್ಷನ್ ಮಾತ್ರ ನಾನು ಹಂಗೆ ಪೆಂಡಿಂಗ್ ಇಟ್ಟಿದ್ದೆ. ಸೊ ಈ ಥರದ ಒಂದು ಪ್ರೋಸೆಸ್ ಮಾಡ್ಕೊಂಡಿದ್ದೆ ನಾನು. ಸರ್, ಇದನ್ನ ಆಮೇಲೆ ಕೇಳ್ಬೇಕಂದ್ಕೊಂಡಿದ್ದೆ, ಬಟ್ ಅದೇ ಈಗ ಕ್ಯಾರೆಕ್ಟರ್ಗಳನ್ನ ಈಗ ಅವರಿಗೆ ಅಂತ ಬರ್ದಿದ್ರು ಅಥವಾ ಈ ಕ್ಯಾರೆಕ್ಟರ್ ಅನ್ನ ನೀವು ಬರದ ಮೇಲೆ ಇದಕ್ಕೆ ಯಾರು ಸುಟ್ ಆಗ್ಬೋದು, ಅಥವಾ ಉದಾಹರಣೆ ಹೇಳ್ಬೇಕಂದ್ರೆ ಈಗ ರಂಗಣ್ಣ ರಘು ಪಾತ್ರಕ್ಕೆ ಅವ್ರನ್ನ ಹೊರತುಪಡಿಸಿ ಬೇರೆ ಏನಾದ್ರು ಇಮೇಜ್ ಮಾಡ್ಕೊಳ್ಳಿ? ಇಲ್ಲ, ಅಬ್ಬಭೋಷ ಮಾಡ್ತಿದ್ದಿಲ್ಲ ಸಿನಿಮಾ ನಾನು, ಇದು ತುಂಬಾ ಸಲ ನಾನು ತುಂಬಾ ಕಡೆ ಹೇಳಿದ್ದೀನಿ. ಇಲ್ಲ, ಈ ರಂಗಣ್ಣ ರಘು ತುಂಬಾ ಕನೆಕ್ಟ್ ಆಗುತ್ತೆ ಸರ್ ಪಾತ್ರ, ಇದನ್ನ ಅದರಿಂದ ಹೊರಗೆ ತೊಳೆ ತೆಗೆದು ನೋಡಕ್ಕೆ ಆಗಲ್ಲ, ನಿಮ್ಮ ಸ್ಕ್ರೀನ್ಪ್ಲೇಯಿಂದ ಹೊರಗಡೆ ಅವ್ರು ನೋಡಕ್ಕೆ ಆಗಲ್ಲ. ಸೊ ಆ ಕಾರಣ ಕೇಳ್ತಾ ಇರೋ ಇಲ್ಲ ಇಲ್ಲ, ಇನ್ ಕೇಸ್ ರಂಗಣ್ಣ ರಘು ಸಿಗ್ಲಿಲ್ಲ ಬೇರೆ ಬೇರೆ ಕಾರಣಕ್ಕೆ ಸಿಗ್ಲಿಲ್ಲ ಅಂತ ಹೇಳಿ ಬೇರೆಯವ್ರು ಮಾಡಿದಿದ್ರೆ ಅವಾಗ ಕತೆ ಆವೃತ್ತಿ ಬೇರೆ ಆಗ್ತಿತ್ತು. ಅಂದ್ರೆ ಎಂಡಿಂಗ್ ಆಗ್ಲಿ ಅಥವಾ ಅದ್ರದ್ದು ಬೇರೆ ಬೇರೆ ಘಟ್ಟಗಳಾಗ್ಲಿ ಬೇರೆ ಬೇರೆ ಆಗ್ತಿತ್ತು ಅಂತ ನಾನು ಅನ್ಕೊಂತೀನಿ. ಆಕ್ಚುಲಿ ಕತೆ ಕಂಪ್ಲೀಟ್ಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಬರ್ದಿದ್ದು, ಅಂದ್ರೆ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೇ ಬರ್ದಿದ್ದು. ಅಂದ್ರೆ ಈ ಪಾತ್ರ ಇವರೇ ಮಾಡ್ಬೇಕು ಅನ್ನೋ ತರ ಬರ್ದಾಗ ಅವ್ರು ಒಪ್ಪದ ಮೇಲೆ ಅವ್ರ ಪಾತ್ರದ ಡೈಲಾಗ್ಸ್ಗಳು ಬರ್ದೆ. ಹಾಗೆ ಅಷ್ಟೇ, ಈಗ ಕಂಪ್ಲೀಟ್ಲಿ ಕತೆ ಆದ್ಮೇಲೆ ಕ್ಯಾರೆಕ್ಟರ್ಸ್ ಇದಾಗಿದ್ದು, ಅಂದ್ರೆ ಅವರಿಗೋಸ್ಕರ ಬರ್ದಿದ್ದಲ್ಲ ಇದು. ಬಟ್ ಅವ್ರ ತಲೆಯಲ್ಲಿ ಇತ್ತು ನನಗೆ, ಯಾಕಂದ್ರೆ ಅವರು ಮತ್ತೆ ಇದಾಯ್ತು, ಮತ್ತೆ ಪೊಲೀಸ್ ಪಾತ್ರ ಆಗ್ಲಿ ಗೋಪಾಲಕೃಷ್ಣ ದೇಶಪಾಂಡೆ, ಅಂದ್ರೆ ಅವರು ಅಷ್ಟೇ ನನಗೆ ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಬರ್ದಾಗಿತ್ತು. ಅದಾದ್ಮೇಲೆ ಅವ್ರಿಗೆ ಅಪ್ರೋಚ್ ಮಾಡಿದ್ಮೇಲೆ ನನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು, ಅವ್ರಿಗೆ ಓಕೆ ಆದ್ಮೇಲೆ ಅಂದ್ರೆ ಆ ಕ್ಯಾರೆಕ್ಟರ್ ಮೇಲೆ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಅದಾದ್ಮೇಲೆ ಆ ಪಾತ್ರಕ್ಕೆ ಇನ್ನೊಂದಿಷ್ಟು ಡೈಲಾಗ್ಸ್ಗಳು ಬೇರೆ ತರ ಮಾಡ್ಕೊಂಡು, ಮತ್ತೆ ಅವ್ರು ಉತ್ತರ ಕರ್ನಾಟಕ ಶೈಲಿ ಮಾಡಿದ್ದಾರೆ ಅದರಲ್ಲಿ. ಅಂದ್ರೆ ಆ ಸಿನಿಮಾದಲ್ಲಿ ಅವ್ರದ್ದು ಬಾಗಲಕೋಟೆ, ಅಂದ್ರೆ ಸಾರಿ ಬಿಜಾಪುರಿಂದ ಬಂದಿರ್ತಾರೆ ಅನ್ನೋ ತರ ಮಾಡಿದೆ. ಅಂಡ್ ಬೇಸಿಕಲಿ ಅವರು ಬಾಗಲಕೋಟೆ ಅವರು, ಸೊ ಆ ಒಂದು ಅಥೆಂಟಿಸಿಟಿ ಹಂಗೆ ಇಟ್ಕೊಳ್ಳೋಣ ಅನ್ನೋ ತರ ಅನ್ಕೊಂಡಿದ್ದು, ಅದು ನಮಗೆ ವರ್ಕ್ ಆಯ್ತು ಆಕ್ಚುಲಿ. ಸೊ ಹಿಂಗೆ ಪ್ರೋಸೆಸ್ ಇದ್ದಿದ್ದು. ಸರ್, ಇದು ಈ ಕಥೆನ ನೀವು ಮಲೆನಾಡಲ್ಲೇ ಪ್ಲೇಸ್ ಮಾಡೋದಕ್ಕೆ ಯಾವ್ದು ಕಾರಣ ಇದೆಯಾ, ಅಥವಾ ಬೇರೆ ಕಡೆ ಪ್ಲೇಸ್ ಮಾಡೋ ಸಾಧ್ಯತೆಗಳಿತ್ತ? ಇಲ್ಲ, ಎಲ್ಲ ಕಡೆ ಪ್ಲೇಸ್ ಮಾಡ್ಬೋದು, ಬಟ್ ಮಲೆನಾಡು ಏನಕ್ಕೆ ಅಥೆಂಟಿಕ್ ಆಗುತ್ತೆ ಅಂದ್ರೆ, ನಮ್ಮ ಕಡೆ ಈಗ ನಾನು ಮಲೆನಾಡು ಆಗಿರೋದ್ರಿಂದ ನನ್ನ ಮೊದಲನೇ ಸಿನಿಮಾ ನನಗೆ ಆ ಒಂದು ಡೈಲೆಕ್ಟ್ ಮತ್ತೆ ಅಥೆಂಟಿಸಿಟಿ ಒಂದು ಗ್ರಿಪ್ ಇತ್ತು. ಅಂದ್ರೆ ನನ್ನ ಅಂದ್ರೆ ನನ್ನ ಮಣ್ಣಿನ ಕತೆ ಹೇಳ್ಬೋದು ಅನ್ನೋ ತರ ಒಂದು ಉದ್ದೇಶ. ಜೊತೆಗೆ ನಾವು ಅದರಲ್ಲಿ ಒಂದು ಹೋಟೆಲ್ ಏನು ಮುಖ್ಯ ಪಾತ್ರ ಇರುತ್ತೆ, ಆ ಥರದ ಹೋಟೆಲ್ಗಳು ನಮಗೆ ಈ ಘಟ್ಟದ ಮೇಲೆ ಮಲೆನಾಡು ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ ಸಿಗೋದು ಚಾನ್ಸಸ್ ಜಾಸ್ತಿ. ಅಂದ್ರೆ ಈಗ 100 ವರ್ಷ ಹಳೆ ಹೋಟ್ಲು, 150 ವರ್ಷ ಹಳೆ ಹೋಟ್ಲುಗಳು. ಸೊ ಆ ಹೋಟ್ಲು ಮತ್ತೆ ಆಮೇಲೆ ಅಷ್ಟು ದೊಡ್ಡ ದೋಸೆ ಒಲೆ, ಅಂದ್ರೆ ಇದನ್ನೆಲ್ಲ ನಾವು ಬಿಲೀವಬಲ್ ಫ್ಯಾಕ್ಟರ್ ಆಗಿ ಇಟ್ಕೊಳ್ಬೇಕು ಅಂತ ಬಂದಾಗ ನಮಗೆ ಆ ಕಡೆ ಇವಾಗ್ಲೂ ಸಹ ಇದಾವೆ. ಅಂದ್ರೆ ಸ್ವಲ್ಪ ರಿನೋವೇಟ್ ಆಗಿರೋದ್ ಬಿಟ್ರೆ ಇವಾಗ್ಲೂ ಸಹ ಇರೋದ್ರಿಂದ ನನಗೆ ಓಕೆ ಆ ಭಾಗ ತುಂಬಾ ಇಷ್ಟ ಆಯ್ತು. ಅಂಡ್ ಮೋರ್ ಓವರ್ ನಾವು ಇದನ್ನ ಒಂದು ಮುಂಚೆ ನಾನು ಮತ್ತೆ ನಮ್ಮ ಸಿನಿಮಾಟೋಗ್ರಾಫರ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಈ ಮಳೆಗಾಲದಲ್ಲಿ ಏನೋ ಶೂಟ್ ಮಾಡ್ಬೋದಾ ಅನ್ನೋ ಥರ ಎಲ್ಲ ತಾಟ್ ಬಂದಿತ್ತು. ಬಟ್ ಎಲ್ಲರೂ ಮಲೆನಾಡು ಅಂದ ತಕ್ಷಣ ಮಳೆಗಾಲ ತೋರಿಸ್ತಾರೆ ಅಥವಾ ಆ ಒಂದು ಗ್ರೀನ್ರಿ ತೋರಿಸ್ತಾರೆ, ನಮ್ಗೆ ಅದು ಬೇಡ. ಅಂದ್ರೆ ಆ ಥರದ ಒಂದು ಸ್ಟೀರಿಯೋಟೈಪ್
ಈ ವಿಷನ್ ಬೇಡ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾವು ಬೇರೆ ಥರ ಮಾಡ್ಕೊಂಡ್ವಿ ಅಷ್ಟೇ. ಸರಿ, ಇವಾಗ ಈಗ ಈ ಕೆಲವೊಂದು ಪಾತ್ರಗಳು ಸಿನಿಮಾಗಳು ಆ ಕಥೆ ನೋಡಿದಾಗ ನಾನು ಆ ಪಾತ್ರವಾಗಿ ನೋಡೋಕ್ಕಾಗಲ್ಲ, ಪಾತ್ರ ಹೊರಗಡೆ ನಿಂತ್ಕೊಂಡು ಅವ್ರ ಪಾತ್ರಕ್ಕೆ ಬಟ್ ಅವ್ರ ಎಮೋಷನ್ಸ್ ಅರ್ಥ ಮಾಡ್ಕೊಬೋದು, ಹೊರಗಡೆಯಿಂದ ಅವ್ರ ಕತೆ ನೋಡ್ತಾ ಇದೀನಿ ಅನ್ನೋ ಥರದಲ್ಲಿ ಇರುತ್ತೆ. ಬಟ್ ಈ ಸಿನಿಮಾ ಅಂತ ಬಂದಾಗ ನನಗೆ ಆ ಸಿನಿಮಾದಲ್ಲಿರೋ ಎಮೋಷನ್ ನಾವು ಫೀಲ್ ಮಾಡ್ತೀವಿ. ಉದಾಹರಣೆಗೆ ಈಗ ದೇಶಪಾಂಡೆ ಅವ್ರದ್ದೊಂದು ಕೊನೆ ಸೀನೆಲ್ಲ ಬರುತ್ತಲ್ಲ, ಅವರು ಒಂದ್ ಕಡೆ ಅವ್ರ ಹೆಂಡತಿ ಜವಾಬ್ದಾರಿ ಆ ಫ್ಯಾಮಿಲಿ, ಇನ್ನೊಂದ್ ಕಡೆ ಅನಿವಾರ್ಯದಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ, ಆ ಟೈಮಲ್ಲಿ ಅವ್ರ ಚಡಪಡಿಕೆ ಇರೋದಿರುತ್ತಲ್ಲ ಸರ್, ಅದನ್ನ ನಾವು ಫೀಲ್ ಮಾಡಕ್ ಸಾಧ್ಯ ಆಗುತ್ತೆ. ಹೌದು, ಬಟ್ ಅದನ್ನ ನೀವು ಹೇಗೆ ಬರವಣಿಗೆ ಇಲ್ತಂದ್ರೆ ಅಥವಾ ಮೇಕಿಂಗ್ ಇಲ್ತಂದ್ರೆ ಹೇಗೆ ಅದು ಸಾಧ್ಯ ಆಯ್ತು ಅಂತ? ಇಲ್ಲ ಇಲ್ಲ, ನಾವು ಅದು ಜಾನರಿಗೆ ಸ್ಟಿಕ್ ಆನ್ ಆಗಿದ್ದು ಈಗ ಹೇಳಿದ್ನಲ್ಲ, ಒಂದು ಎಮೋಷನಲ್ ಥ್ರಿಲ್ಲರ್ ಸಿನಿಮಾನ ಅಂತ ಅನ್ಕೊಂಡಿದ್ದು. ಅಂಡ್ ಮೋರ್ ಓವರ್ ನಾ ಸಿನಿಮಾ ಎಂಡಿಂಗು ಸಹ ಒಂದು ಎಮೋಷನಲ್ ಆಗೇ ನಾನು ಕಟ್ಕೊಟ್ಟಿರೋದು. ಸೊ ಅಂದರೆ ಆ ಜಾನರಿ ಸ್ಟಿಕ್ ಆನ್ ಆದಾಗ ಆ ಪಾತ್ರಗಳು ಆ ಜಾನರಿಗೆ ಎಷ್ಟು ಪೂರಕವಾಗ್ತವೆ ಅಥವಾ ಎಷ್ಟು ಅವ ಪರ್ಫಾರ್ಮ್ ಮಾಡ್ತವೆ ಅಂದರೆ ಅದೆಷ್ಟು ಡೆಲಿವರ್ ಮಾಡ್ತವೆ ಆ ಜಾನರಿಗೆ ಅನ್ನೋದು ನನಗೆ ಮುಂಚಿಂದ ಅಂದರೆ ಆ ಒಂದು ಕ್ಲಾರಿಟಿ ಇತ್ತು. ಅಂದರೆ ಎಷ್ಟು ಮಾಡಿಸ್ಕೋಬೇಕು, ಎಷ್ಟು ಜಾಸ್ತಿ, ಎಷ್ಟು ಕಮ್ಮಿ, ಅಂದರೆ ಆ ಥರದ ಒಂದು ವೇರಿಯೇಷನ್ಸ್ ಕ್ಲಾರಿಟಿ ಇದ್ದಿದ್ರಿಂದ ಆ ಪಾತ್ರ ಬಂದಾಗ ನಿಮಗೆ ಏನಕ್ಕೆ ಯಾರು ಗೋಪಾಲಕೃಷ್ಣ ದೇಶಪಾಂಡೆ ಅವ್ರ ಪಾತ್ರ ತುಂಬ ಜನ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಅಲ್ಲಿ ಒಂದಿರೋ ಎಮೋಷನ್ಸ್ ಇದೆಯಲ್ಲ, ಅಲ್ಲೊಂದು ಏನಾಗುತ್ತೆ ಒಂದು ಸಾಫ್ಟ್ ಕಾರ್ನರ್ ಇದೆ, ಅಂದ್ರೆ ಅವ್ನು ಏನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಬರುತ್ತೆ. ಆದರೂ ಸಹ ಆ ಎಮೋಷನ್ ಅಂದರೆ ನಾನು ಅಲ್ಟಿಮೇಟ್ಲಿ ಹೇಳ್ತಿರೋದ ಈಗ ಒಂದು ಸಿನಿಮಾದ ಟೇಕ್ ಹೋಮ್ ಫ್ಯಾಕ್ಟರ್ ಅಂತ ಬಂದಾಗ, ಈಗ ನಾನು ಒಂದು ಸ್ಟೋರಿ ಡ್ರಿವನ್ ಅಂತ ಬಂದು ಅದಕ್ಕೊಂದು 5 ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂತ ಕೊಟ್ಟಾಗ, 5 ಕ್ಯಾರೆಕ್ಟರ್ಲ್ಲಿ ಯಾವ ಕ್ಯಾರೆಕ್ಟರ್ಗಾದರೂ ಜನ ಕನೆಕ್ಟ್ ಆಗಿ ಹೊರಗೆ ಬಂದರೆ ನಾನು ಗೆದ್ದಂಗೆ ಅನ್ನೋ ಥರ ನಾನು ಡೇ 1 ತಗೊಂಡಿದ್ದೆ. ಓಕೆ, ಆ ಕ್ಯಾರೆಕ್ಟರ್ ನಾನು ಹೆಂಗೆ ಕಟ್ಕೊಡ್ತೀನಿ, ಆ ಜಾನರಿಗೆ ಕಟ್ಕೊಡ್ತೀನಿ, ಆ ಜಾನರ್ ಹೆಂಗಿದೆ, ನಂದು ಎಮೋಷನಲ್ ಥ್ರಿಲ್ಲರ್ ಅಥವಾ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಥರ ಏನೋ ಒಂದು ತಗೊಂಡೆ ಅಂದರೆ ಪ್ರತಿ ಕ್ಯಾರೆಕ್ಟ್ರು ಆ ಜಾನರಿಗೆ ಸ್ಟಿಕ್ ಆನ್ ಆಗಿ ಕ್ಯಾರೆಕ್ಟ್ರು ಜನಕ್ಕೆ ಮನಸ್ಸಲ್ಲಿ ಉಳಿಬೇಕು ಅನ್ನೋ ಥರ. ಸೊ ಈ ಥರ ಬರವಣಿಗೆ ನಾನು ಫಸ್ಟು ನಾನು ಅದಕ್ಕೆ ಈ ಬರವಣಿಗೆಗೆ ಈ ಥರದೊಂದು ಚೌಕಟ್ಟು ಅಥವಾ ಈ ಥರದೊಂದು ಗ್ರಾಫ್ ಅಂತ ಹಾಕ್ಕೊಂಡಿದ್ದೆ. ಸೊ ಹಾಗೆ ನನಗೆ ಈ ಕ್ಯಾರೆಕ್ಟರ್ ಡೆವಲಪ್ ಆಗಿದ್ದು. ನಾನು ಅಂದ್ಕೊಂಡಿದ್ದು ನಿಮ್ಮ ಪಾತ್ರವನ್ನು ಆ ಸೀನ್ನ ಬರಬೇಕಾದ್ರೆ ಆ ಎಮೋಷನ್ನ ಬರವಣಿಗೆ ಸಮಯದಲ್ಲಿ ನೀವು ಫೀಲ್ ಮಾಡಕ್ಕೆ ಸಾಧ್ಯ? ಖಂಡಿತ, ಈಗ ಖಂಡಿತ ಆಗುತ್ತೆ. ಈಗ ಹೆಂಗಾಗುತ್ತೆ, ಹಾಗೆ ಬರೆಯೋದ್ರಿಂದ ಕನೆಕ್ಟ್ ಆಗುತ್ತೆ? ಇಲ್ಲ, ಖಂಡಿತ ಆಗುತ್ತೆ. ಈಗ ನಾವು ಯಾವ್ದೋ ಒಂದು ಪಾತ್ರ ಬರೀತೀವಿ ಅಂತ ಬಂದಾಗ ಅಥವಾ ಇಬ್ಬರದ್ದು ಕಾಂಬಿನೇಷನ್, ಈಗ ರಂಗಣ್ಣ ರಘು ಕಾಂಬಿನೇಷನ್ ಮತ್ತು ಗೋಪಾಲಕೃಷ್ಣ ಕಾಂಬಿನೇಷನ್ ಬಂದಾಗ ನಾವು ಇಮಿಡಿಯೇಟ್ ಆಗಿ ಅಂದ್ರೆ ಸ್ಪಾಂಟೇನಿಯಸ್ ಆಗಿ ಎರಡು ಎಮೋಷನ್ಸ್ನ ನಾವು ಫೀಲ್ ಮಾಡ್ಕೊತಾ ಇರ್ತೀವಿ ಅದೇ ಆಸ್ ಎ ರೈಟರ್ ಆಗಿ. ಅಂದ್ರೆ ಅದೇ ನಮಗೆ ಆಕ್ಚುಲಿ ಈಗ ನಾನು ಒಬ್ಬ ರೈಟರ್ ಆಗ ಕಾರಣನೇ ಈ ಥರದ ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೋಬೇಕು ಅನ್ನೋ ಥರ, ಅಂದ್ರೆ ಸಿನಿಮಾದಿಂದ ಸಿನಿಮಾ ಬೇರೆ ಬೇರೆ ಸ್ಕೇಲಲ್ಲಿ ನಾವು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ. ಸೊ ಅದೇ ನಮಗೆ ಆಕ್ಚುಲಿ ಫ್ಯಾಸಿನೇಟ್ ಮಾಡೋದು. ಸೊ ಅದೇ ಆ್ಯಕ್ಚುಲಿ ಈಗ ನಾವು ಈ ಪ್ರತಿ ಪಾತ್ರದ ಎಮೋಷನ್ಸ್ಗೂ ನಾವು ಒಂಥರ ಭಾಜನರ್ ಆಗ್ತೀವಿ ಅಂತ ಹೇಳ್ತೀವಲ್ಲ, ಎಲ್ಲ ಕ್ಯಾರೆಕ್ಟ್ರು ಅಂದರೆ ಕಂಪ್ಲೀಟ್ಲಿ ಫಸ್ಟ್ ಫೀಲ್ ಆದಾಗೋ ಅಥವಾ ನಮ್ಮಲ್ಲೇ ಒಂದು ಸೈಲೆನ್ಸ್ ಕಾಡುತ್ತೆ, ಬರೀಬೇಕಾದ್ರೆ ನಮ್ಮೊಂದು ಒಂದು ಸೈಲೆನ್ಸ್ ಬಿಟ್ಬಿಡ್ತೀವಿ, ನಾವು ಒಂದು 5-10 ನಿಮಿಷ ಒಂದು ಬೇರೆ ಥರದ ಒಂದು ಇದಕ್ಕೆ ಬಂದು ಆಮೇಲೆ ಮತ್ತೆ ವಾಸ್ತವಕ್ಕೆ ಬಂದು ಬರೆದಿರ್ತೀವಿ. ಅಂದರೆ ಆ ಥರದೆಲ್ಲ ತುಂಬ ಎಮೋಷನಲ್ ವೇರಿಯೇಷನ್ಸ್ ಪ್ರತಿಯೊಬ್ಬ ರೈಟ್ರಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ಖಂಡಿತ. ಅಂದರೆ ಇಲ್ಲ, ನಮ್ಮ ಈಗ ಏನಾಗುತ್ತೆ ಅಂದರೆ ಯಾವುದೇ ಒಬ್ಬ ಯಾವುದೇ ಒಂದು ಸಿನಿಮಾದ ಆವೃತ್ತಿ ಅಥವಾ ಸಿನಿಮಾದ ಕಂಪ್ಲೀಟ್ ಸ್ಟ್ರಕ್ಚರು ಆ ಪ್ಯೂರ್ಲಿ ಆ ಡೈರೆಕ್ಟರ್ ಅಥವಾ ರೈಟರ್ ಮೀಡಿಯಮ್ ಅದು ಸಿನಿಮಾ. ಅಂದರೆ ಅವನು ಏನು ಎಮೋಟ್ ಮಾಡಿ ಬರೆದಿರ್ತಾನೆ ಅದೇ ಬರೋಕ್ಕೆ ಸಾಧ್ಯ. ನೀವು ಅದು ಬಿಟ್ಬಿಟ್ಟು ಹೊಸದೇನೋ ಕೊಡ್ತಾನೆ ಅಂತಂದರೆ ಅದು ಎಲಿವೇಟ್ ಆಗಬೇಕ ವಿನ ಅಥವಾ ಅದು ಎನ್ಹಾನ್ಸ್ ಆಗಬೇಕ ವಿನ ಅದ್ರ ಹೊರತಾಗಿ ಏನೂ ಬರಲ್ಲ. ಅದು ನಾನು ನಂಬೋದು ಆ್ಯಕ್ಚುಲಿ ಅದೇ ಆಗಿರೋದು. ಈಗ ನನ್ನಪ್ಪ ರೈಟಿಂಗ್ನ ಕಂಪ್ಲೀಟ್ಲಿ ಎನ್ಹಾನ್ಸ್ ಮಾಡಿದ್ದಾರೆ ಪಾತ್ರಗಳು. ಅಂದರೆ ಇವರೇನು ಈ 5 ಮೇನ್ ಕ್ಯಾರೆಕ್ಟರ್ಸ್ ಏನಿದ್ದಾರೆ ಪ್ರತಿ ಹಂತದಲ್ಲಿ ಎನ್ಹಾನ್ಸ್ ಮಾಡಿದ್ದಾರೆ. ಈವನ್ ವಿಜುವಲಿನೂ ಸಹ ಸಿನಿಮಾ ಎನ್ಹಾನ್ಸ್ ಆಗಿದೆ. ಆದರೆ ಅದು ಡಿಸ್ಕಷನ್ ಮಾಡ್ತಾ ಮಾಡ್ತಾ ನನ್ನ ಸಿನಿಮಾಟೋಗ್ರಫರ್ ಕಡೆಯಿಂದ ಆಗಿರ್ಬೋದು ಮತ್ತು ಆಮೇಲೆ ಎಡಿಟಿಂಗಲ್ಲೂ ಸಹ ಅಂದರೆ ಅಲ್ಲಿಂದನೂ ಅಲ್ಲೂ ಸ್ವಲ್ಪ ಎನ್ಹಾನ್ಸ್ ಆಗಿದೆ. ಅಂದರೆ ಪ್ರತಿ ಹಂತದಲ್ಲೂ ಅದು ಎನ್ಹಾನ್ಸ್ ಆಗಿ ಆಗಿ ಒಂದು ಫೈನಲ್ ಔಟ್ ಪ್ರಾಡಕ್ಟ್ ಅಂತ ಆಗೋದು. ಸೊ ಇಲ್ಲಿ ನಮಗೆ ಎಲ್ಲ ಕ್ಯಾರೆಕ್ಟರ್ಸ್ ಆಗಲಿ ಮತ್ತಾಮೇಲೆ ನಮ್ಮ ರೈಟಿಂಗಿಂದ ಈಗ ನಮ್ಮ ಫಸ್ಟ್ ರೈಟಿಂಗಿಂದ ಫೈನಲ್ ಪ್ರಾಡಕ್ಟ್ ತನಕ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ರೈಟಿಂಗ್ ಅದೇ ಇರುತ್ತೆ, ನಿಮಗೆ ಎಮೋಷನ್ ಎನ್ಹಾನ್ಸ್ ಆಗಿರೋದು ಅದಷ್ಟೇ ನಾನು ಹೇಳ್ಬೋದು. ಹಾಂ, ಕಂಪ್ಲೀಟ್ಲಿ ಅಲ್ಲ, ಎನ್ಹಾನ್ಸ್ ಆಗೋ ರೀತಿ ಒಬ್ಬ ಡೈರೆಕ್ಟರ್ ನೋಡ್ಕೋಬೇಕು ಅಂತ ನನ್ನ ಭಾವನೆ. ಬಟ್ ಅದು ಯಾವತ್ತು ಅಲ್ಲಿಂದ ಹೊರತಾಗಬಾರ್ದು. ಅಂದರೆ ನೀವು ಅಲ್ಟಿಮೇಟ್ಲಿ ನಿಮಗೆ ಒಂದು ರೈಟಿಂಗ್ ಕಂಪ್ಲೀಟ್ ಡ್ರಾಫ್ಟ್ ಆದಾಗಲೇ ನಿಮಗೆ ಆ ಸಿನಿಮಾ ಕಣ್ಮುಂದೆ ಇರುತ್ತೆ. ಅದನ್ನು ನೀವು ಯಾರಿಗೂ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೂ ಆಗಲ್ಲ. 100% ಒಬ್ಬ ರೈಟ್ರು ಅಥವಾ ಡೈರೆಕ್ಟ್ರು ತನ್ನ ಸಿನಿಮಾನ ಯಾರಿಗೂ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅದು ಸಿನಿಮಾ ಮೇಕಿಂಗಲ್ಲೇ ಆಗ್ತಾ ಆಗ್ತಾ ಆಗ್ತಾನೆ ಅದು ತನ್ನ ಅದಕ್ಕೆ ಫೈನಲ್ ಆವೃತ್ತಿ ಬಂದಾಗಲೇ ಓ ದಿಸ್ ಈಸ್ ಮೈ ಪ್ರಾಡಕ್ಟ್ ಅಂತ ಅವನಿಗೆ ಅನ್ಸೋದು. ಅಥವಾ ಇನ್ನೊಬ್ರಿಗೆ ಅನ್ಸೋದು ಓ ಓಕೆ ಫೈನಲಿ ಇದನ್ನು ಹೇಳಿಕೊಟ್ಟಿದ್ದಾರೆ ಅಂತ. ಅಂದರೆ ಒಬ್ಬ ಸಿನಿಮಾಟೋಗ್ರಫರಿಗೆ ಒಂದು 80% ಗೊತ್ತಾಗಿರ್ಬೋದು, ಇನ್ನೊಂದು 20% ಕನ್ಫ್ಯೂಷನ್ ಎಲ್ಲ ಇರ್ತಾನೆ. ಅದು ಪ್ರತಿ ಶಾರ್ಟಲ್ಲೂ ಅವನಿಗೆ ಕಾಣಿಸ್ಕೊಂತ ಹೋಗುತ್ತೆ. ಓಕೆ, ಓ ಇದು ಹಿಂಗಿದೆಯಾ, ನಾವು ಏನೋ ಬೇರೆ ಥರ ಅನ್ಕೊಂಡಿದ್ದೆ, ಇದು ಹಿಂಗಿದೆಯಾ, ಮತ್ತು ಎಡಿಟ್ರಿಗೆ ಬೇರೆ ಥರ ಅನಿಸಿರುತ್ತೆ, ಮತ್ತು ಆ್ಯಕ್ಟ್ರಿಗೆ ಬೇರೆ ಥರ ಅನಿಸಿರುತ್ತೆ. ಸೊ ಹಿಂಗೆ ಪ್ರೋಸೆಸ್ಸು ನಮಗೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ. ಓಕೆ ಸರ್, ನೆಕ್ಸ್ಟ್ ಈ ಮೇಕಿಂಗ್ ವಿಷಯಕ್ಕೆ ಬಂದಾಗ ಸರ್, ನೀವು ಒಂದಷ್ಟು ಸೀನ್ಗಳನ್ನು ಉದಾಹರಣೆ 18+ ವಿಷಯಗಳನ್ನು
ನೀವು ಅದನ್ನ ತೋರಿಸ್ದೇನೆ ಕನ್ವೆ ಮಾಡಿದ್ದೀರಾ, ಅಂದ್ರೆ ತೋರಿಸ್ದೇನೆ ಬೇರೆ ರೀತಿ ಶಾರ್ಟ್ಸ್ ಗಳಲ್ಲಿ ಅಥವಾ ಈ ತರ ಕನ್ವೆ ಮಾಡಿದ್ದೀರಾ? ಉದಾಹರಣೆ ಕ್ರೈಮ್ ನೇ ಆಗಿರ್ಲಿ, ನೇರ ನೀವು ಕ್ರೈಮ್ ಅಥವಾ ಬಾಡಿಗೆ ಕೊಚ್ಚಾಕಲ್ಲ ಅದೇನು ನೀವು ತೋರಿಸೋದೇ ಇಲ್ಲ, ಬಟ್ ಅದನ್ನ ಪರ್ಫೆಕ್ಟ್ ಆಗಿ ಕನ್ವೆ ಆಗುತ್ತೆ. ಇದೇ ತರ ತುಂಬಾ ಕೆಲವೊಂದು ಸಿನಿಮಾಗಳಲ್ಲಿ ಟ್ರೈ ಮಾಡಿ ಮಾಡಿರ್ತಾರೆ, ಬಟ್ ಅದನ್ನ ನೇರವಾಗಿ ತೋರಿಸ್ತೇನೆ, ಬಟ್ ಎಷ್ಟೋ ಸಾರಿ ಅದು ಕನ್ವೆನೇ ಆಗಿರಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಹಿಂಗೆ ಕನ್ವೆ ಆಗುತ್ತೆ, ಆ ಟೈಮ್ ಕನೆಕ್ಟ್ ಕೂಡ ಆಗುತ್ತೆ ಅದನ್ನ. ಹೌದು, ಬಟ್ ಅದ್ ಹೇಗ್ ಸಾಧ್ಯ ಆಯ್ತು? ಈಗ ಅದು ರೈಟಿಂಗ್ ಅಲ್ಲೇ ಇತ್ತ ಅಥವಾ? ಇಲ್ಲ ಇಲ್ಲ, ರೈಟಿಂಗ್ ಅಲ್ಲೇ. ಈಗ ಆಕ್ಚುಲಿ ನಮ್ದು ರೈಟಿಂಗ್ ಇಂದ ಹೊರತಾಗಿ ಎಕ್ಸ್ಟ್ರಾ ಯಾವ ಶಾರ್ಟ್ಸ್ ಬಂದಿಲ್ಲ. ನಾವು ರೈಟಿಂಗ್ ಅಷ್ಟು ಪಕ್ವ ಮಾಡ್ಕೊಂಡೇ ಇದಕ್ಕೆ ಹೋಗಿದ್ದು. ಆ್ಯಂಡ್ ಮೋರ್ ಓವರ್ ನಮಗೆ ಎಕ್ಸಿಕ್ಯೂಷನು ಸಹ ತುಂಬ ಟೈಟಾಗಿ ಮಾಡ್ಬೇಕು ಅಂತಿದ್ದಾಗ ನಾವು ಅಲ್ಲೋಗಿ ನಾವು ರೈಟಿಂಗಲ್ಲಿ ಏನೋ ಎಕ್ಸ್ಟ್ರಾ ಏನೋ ಚೇಂಜ್ ಮಾಡ್ತೀವಿ ಅನ್ನೋ ಥರ ಯಾವುದೂ ಇದ್ದಿಲ್ಲ. ಕಂಪ್ಲೀಟ್ ಪ್ರತಿಯೊಂದು ಎಮೋಷನ್ನು, ಪ್ರತಿಯೊಂದು ಡೈಲಾಗು ಸಹ ರೈಟಿಂಗಲ್ಲೇ ಇತ್ತು. ಮತ್ತು ಪ್ರತಿಯೊಂದು ಆ್ಯಂಗಲ್ಲೂ ಆಗಿರ್ಬೋದು, ಮತ್ತು ಪ್ರತಿಯೊಂದು ಏನದು ಸ್ಟೇಜಿಂಗ್ ಅಂತ ಹೇಳ್ತೀವಲ್ಲ, ಅದು ಸಹ ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ವಿ. ಅದು ನಿಮಗೆ ಅಂದರೆ ಅದು ಎಮೋಟ್ ಆಗಕ್ಕೆ ಏನು ಕಾರಣ ಅಥವಾ ನಿಮಗೆ ಅದು ಕಾಡೋದಕ್ಕೆ ಏನು ಕಾರಣ ಅಂತಂದರೆ ಆ ಥರದ್ದು ಅಂಶಗಳು ನನಗೇನಂದರೆ ಸಿನಿಮಾ ಅದು ಹೇಳಿದ್ನಲ್ಲ, ಜಾನರ್ ಅಂತ ಬಂದಾಗ ನಾನು ಎಮೋಷ್ನಲ್ ಥ್ರಿಲ್ಲರ್ ಅಂತ ಬಂದಾಗ ಕ್ರೈಮ್ ಅಂತ ಬಂದಾಗ ಅಲ್ಲಿ ನಾನೊಂದು ಸ್ಟಿಕನ್ ಹಾಕ್ಕೊಂಡಿದ್ದೆ, ಒಂದು ತಣ್ಣನೆ ಕ್ರೌರ್ಯ ಅಂತ, ಅಂದರೆ ಕೋಲ್ಡ್ ಬ್ಲಡ್ ಅನ್ನೋ ಥರ ಅಂತ ಅಂದ್ಕೊಂಡಿದ್ದೆ. ಅಂದರೆ ಈಗ ತಣ್ಣನೆ ಕ್ರೌರ್ಯ ಅಂತ ಬಂದಾಗ ನಿಮ್ಗೆ ಅಲ್ಲಿ ಕ್ರೌರ್ಯ ಕಾಣಿಸ್ಲೇಬೇಕು ಅಂತಿಲ್ಲ, ಅದು ಫೀಲ್ ಮಾಡ್ಕೊಂಡು ಬರುತ್ತೆ. ಎಷ್ಟೊಂದು ಸಲ ನೀವು ಕಣ್ಣು ಮುಚ್ಕೊಂಡು ಒಂದಿಷ್ಟು ಈ ಕೊಚ್ಚೋದು ಅಥವಾ ಇದನ್ನ ನೀವು ಬರೀ ಆಡಿಯೋ ಕೇಳಿದಾಗಲೇ ನಿಮ್ಮ ಕಣ್ಣು ಮುಂದೆ ನಿಮ್ದೇ ಒಂದು ಇಮ್ಯಾಜಿನೇಷನ್ ಬರುತ್ತಲ್ವಾ, ನಾನು ಅದಕ್ಕೆ ಅದ್ರ ಮೇಲೆ ವರ್ಕ್ ಮಾಡಿದ್ದೆ ಅಷ್ಟೆ. ಹಾಂ, ಮತ್ತು ಆ್ಯಂಡ್ ಮೋರ್ ಓವರ್ ನಿಮಗೆ ಗೊತ್ತಂದ್ರೆ ಈಗ ನಾವು ಅದನ್ನು ರಿಲೀಸ್ ಮಾಡಬೇಕು ಅಥವಾ ನಾವು ಒಂದು ಲಾರ್ಜರ್ ಆಡಿಯನ್ಸ್ಗೆ ಕೊಡಬೇಕು ಅಂತಂದರೆ ನಾವು ಆ ಥರದ್ದೆಲ್ಲ ನಾವು ಕೊಡೋದ್ರಿಂದ ನನಗೆ ಆ ಒಂದು ಪ್ರಜ್ಞೆನೂ ಇತ್ತು. ಅಂದರೆ ಅದು ಆ ಥರದ್ದೆಲ್ಲ ಕೊಟ್ವಿ ಅಂದರೆ ನಮಗೆ ಲಾರ್ಜರ್ ಆಡಿಯನ್ಸ್ ಅಂತ ಬಂದ ಒಂದು ಮೊದಲನೇ ಸಿನಿಮಾ ಮತ್ತು ಹೊಸ ಪ್ರೊಡಕ್ಷನ್ನು, ಹಂಗಂತ ನನ್ನ ತನ್ನದ್ದು ಬಿಟ್ಟು ಹೋಗ್ತಿದ್ದೀನಿ ಅಂತಲ್ಲ. ಅಂದರೆ ಸಿನಿಮಾಗೆ ಏನು ಬೇಕು ಅನ್ನೋದು ನಾನು ಮುಂಚೆನೆ ಸ್ಟಿಕನ್ ಆಗಿ, ಜೊತೆಗೆ ಇದು ಒಂದು ಪ್ರಜ್ಞೆ ಇತ್ತು. ಅಂದರೆ ನಾನು ಆ ಥರದನ್ನೆಲ್ಲ ತೊಗೊಂಡ್ರೆ ಅಲ್ಟಿಮೇಟ್ಲಿ ಮುಂದೆ ನನಗೆ ಆ ಸರ್ಟಿಫಿಕೇಟ್ಗೋಸ್ಕರ ಮತ್ತೆ ನಾನು ಅದನ್ನು ಕಟ್ ಮಾಡಬೇಕಾಗತ್ತೇನೋ. ಅಂದರೆ ಈ ಥರದೆಲ್ಲ ಒಂದು ಸಣ್ಣ ಸಣ್ಣ ಪ್ರಜ್ಞೆ ಇಟ್ಕೊಂಡೇ ನಾನು ಮಾಡಿದ್ದು. ಅಂದರೆ ಮೊದಲನೇ ಸಿನಿಮಾಗೆ ಅದೆಲ್ಲ ಬೇಡ, ಆ್ಯಂಡ್ ಮೋರ್ ಓವರ್ ಸಿನಿಮಾಗೆ ಅದೆಲ್ಲ ಬೇಡ ಅನ್ನೋ ಥರ ಅನಿಸಿತ್ತು ನನಗೆ ಸ್ಟಾರ್ಟಿಂಗಲ್ಲಿ. ಸಾಧಿಸೋದು ಹೇಗೆ ಅಂತ? ಇಲ್ಲ, ಬರವಣಿಗೆಯಲ್ಲೇ ಅಲ್ಲ, ಬರವಣಿಗೆಯಲ್ಲೇ ನಮಗೆ ಆ ಕ್ಲಾರಿಟಿ ಇತ್ತು ಅಂತಂದರೆ ಎಕ್ಸಿಕ್ಯೂಷನ್ ಅಂತ ಬಂದಾಗ ಪ್ಯೂರ್ಲಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಷ್ಟೇ. ಅಂದರೆ ನಾನು ಬರೆದಿರೋದನ್ನು ನೀಟಾಗಿ ತೆರೆ ಮೇಲೆ ತರೋ ಪ್ರೊಸೆಸ್ ಇದೆಯಲ್ಲ, ಅದು ಬರ್ತಾ ಇದೆಯೋ ಆಗ್ತಿಲ್ವೋ ಏನೇನು ಚೇಂಜಸ್ ಮಾಡಬೇಕು ಆ ಸ್ಪಾಟಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ಒಬ್ಬ ಡೈರೆಕ್ಟರ್ ನಿಜವಾ ಇದನ್ನಿಸ್ಕೊತಾನೆ. ಅಂದರೆ ಅವನ ಅಂದರೆ ಅವನ ಏನೋ ಶ್ರಮ ಆಗಿರ್ಬೋದು ಅಥವಾ ಅವನ ಪ್ರಜ್ಞೆ ಆಗಿರ್ಬೋದು, ಅಲ್ಲಿ ಅವನದು ಒಂಥರ ಜಾಗೃತಿ ಯಾವಾಗಲೂ ಇರಲೇಬೇಕಾಗತ್ತೆ. ಸೊ ಅದೇ ಇದೇ ಆ್ಯಕ್ಚುಲಿ ಹೇಳ್ತೀರ, ಅಂದರೆ ಅದನ್ನು ಸಾಧಿಸೋದು ಅನ್ನೋದಕ್ಕಿಂತ ಅದು ನಮಗೆ ಹೇಳಿಲ್ವಾ ಕ್ಲಾರಿಟಿ, ಕ್ಲಾರಿಟಿ ಅನ್ನೋದು ರೈಟಿಂಗಲ್ಲೇ ಕಾಣಿಸ್ತಿದೆಯಾ, ಓಕೆ ನಾನು ಅನ್ಕೊಂಡಿದ್ದು ಬಂದಿದೆಯಾ ಅಂತ. ಈಗ ನಾನು ನೀವು ಬರೆದಿರೋದು ನಿಮಗೆ ಅನಿಸಿರ್ಬೋದು ಅಥವಾ ನಾನು ಬರೆದಿರೋದು ಅನಿಸಿರ್ಬೋದು, ಅದು ನಾಲ್ಕು ಜನಕ್ಕೆ ಕೇಳಿದಾಗ ಅವರಿಗೂ ಅದೇ ಅನಿಸ್ತಿದೆ ಅಂತಂದರೆ ಅಲ್ಲಿ ನಾವು ಅದನ್ನು ಟಿಕ್ ಮಾಡ್ಕೋಬೇಕಾದ್ರೆ ಓಕೆ ಅಂದರೆ ಸಕ್ಸೀಡೆಡ್ ಅನ್ನೋ ಥರ. ಸರ್, ಇದು ಶೂಟಿಂಗ್ ಬಗ್ಗೆ ಕೇಳಿದ್ರೆ ನಿಮ್ದು ಅಂದರೆ ಯಾವ ಕ್ಯಾಮ್ರಾಗಳು ಯೂಸ್ ಮಾಡಿದ್ರಿ, ಯಾವ ಲೊಕೇಶನ್ ಶೂಟ್ ಮಾಡಿದ್ರಿ? ಕಂಪ್ಲೀಟ್ಲಿ ತೀರ್ಥಳ್ಳಿ, ನಿಮಗೆ ತೀರ್ಥಳ್ಳಿ ಬಿಟ್ಟು ಹೋಗಿಲ್ಲ ಹೊರಗಡೆ. ಯಾಕೆಂದರೆ ಅದೇ ಓನ್ಲಿ ಬಿಕಾಸ್ ಏನಕ್ಕೆ ಅಂದರೆ ಅಲ್ಲಿ ಯಾವುದೇ ಥರದ ಒಂದು ಅರ್ಬನ್ ಕಲ್ಚರ್ ಬರಬಾರ್ದು ಅನ್ನೋ ಥರ ಇತ್ತು ನನಗೆ. ಸೊ ಹಾಗಾಗಿ ತೀರ್ಥಳ್ಳಿ ಮೇಳಿಗೆ ಮೃಗವಧೆ ಮತ್ತು ಆಮೇಲೆ ಆರಗ ಎಲ್ಲ ಸುತ್ತಮುತ್ತ ತೀರ್ಥಳ್ಳಿ ಸುತ್ತಮುತ್ತನೇ ಮಾಡಿರೋದು. ಕ್ಯಾಮ್ರಾ ಅಂತ ಬಂದರೆ ಆರಿ ಅಲೆಕ್ಸಾ S60+ ಮತ್ತು ಇದು ಏನದು ಮಾಸ್ಟರ್ ಪ್ರೈಮ್ ಲೆನ್ಸು ಯೂಸ್ ಮಾಡಿದ್ದು ನಾವು ಸಿನಿಮಾದಲ್ಲಿ. ಒಂದಿಷ್ಟು ಬೇರೆ ಬೇರೆ ಫಿಲ್ಟರ್ಸ್ ಯೂಸ್ ಮಾಡಿದ್ವಿ, ಪ್ರಾಮಿಸ್ಡ್ ಫಿಲ್ಟರ್ಸ್ ಯೂಸ್ ಮಾಡಿದ್ವಿ, ಹಾಲಿವುಡ್ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡಿದ್ವಿ. ಅಂದರೆ ಇದಿಷ್ಟು ಆ್ಯಕ್ಚುಲಿ ನಾವು ಕಂಪ್ಲೀಟ್ಲಿ ಟೆಸ್ಟ್ ಮಾಡೇ ತೊಗೊಂಡಿದ್ದು ನಮ್ಮ ಸಿನಿಮಾಗೆ ಆಗಲಿ, ಮತ್ತು ಆ ಕಲರ್ ಸ್ಪೇಸೆಲ್ಲ ನಮಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಕ್ಲಾರಿಟಿ ತೊಗೊಂಡೆ ಸಿನಿಮಾಟೋಗ್ರಫರ್ ನಾವು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಅದನ್ನು ನಾವು ಚೂಸ್ ಮಾಡಿದ್ದು. 32 ದಿನ, ಎರಡು ಶೆಡ್ಯೂಲಲ್ಲಿ, ಒಂದು ಶೆಡ್ಯೂಲ್ 6 ದಿನ, ಇನ್ನೊಂದು ಶೆಡ್ಯೂಲ್ ಕಂಟಿನ್ಯೂಸ್ 26 ದಿನ ಶೂಟ್ ಮಾಡಿದ್ದು. ಇದು ಏಪ್ರಿಲಲ್ಲಿ ಲಾಸ್ಟ್ 2023 ಏಪ್ರಿಲ್ ಅಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿಕೊಂಡು ಮೇ ಒಳಗೆ ಮುಗ್ದಿತ್ತು ಸಿನಿಮಾ. ನಾವು ಆ್ಯಕ್ಚುಲಿ ಅವಾಗಲೇ ಮುಗ್ದಿತ್ತು, ಮೇಲೆ ಮುಗ್ದಿತ್ತು. ನವಂಬರ್ಗೆ ನಾವು ರಿಲೀಸಿಗೆ ರೆಡಿ ಇದ್ವಿ, ನವಂಬರ್ಗೆ ರೆಡಿ ಇದ್ದು ಆಮೇಲೆ ಒಂದಿಷ್ಟು ಅಂದರೆ ಬೇರೆ ಬೇರೆ ರಿಲೀಸ್ಗಳನ್ನ ವೇಟ್ ಮಾಡಿಕೊಂಡು ದೊಡ್ಡ ಇದನ್ನು ವೇಟ್ ಮಾಡಿ ನಾವು ಫೆಬ್ರವರಿಗೆ ಬಂದಿದ್ದು. ಸರ್, ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಬರೋದಾದ್ರೆ, ಈ ಮ್ಯೂಸಿಕ್ ಸರ್, ಮ್ಯೂಸಿಕ್ಕು ಈಗ ಕತೆ ಮತ್ತು ಸ್ಕ್ರೀನ್ ಪ್ಲೇಯಿಂದ ಸೊ ಇದಕ್ಕೆ ನೋಡ್ತಾ ಇರ್ಬೇಕಾದ್ರೆ ಅದನ್ನ ಸಪ್ರೇಟ್ ಆಗಿ ಕೇಳಿಸ್ಕೊಳ್ಳೋಕು ಸಾಧ್ಯ ಇಲ್ಲ ನಮಗೆ. ಇದ್ರ ಎರಡು ಅಷ್ಟು ನೀಟಾಗಿ ಬ್ಲೆಂಡ್ ಆಗಿ ಹೋಗ್ತಾ ಇರುತ್ತೆ ಈ ಮ್ಯೂಸಿಕ್ ಮತ್ತೆ ಏನೋ ವಿಜುವಲ್ಸ್ ಇರುತ್ತಲ್ಲ ಅಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತಾ ಇರುತ್ತೆ. ಉದಾಹರಣೆ ಎಷ್ಟೋ ಸಿನಿಮಾಗಳಲ್ಲಿ ಮ್ಯೂಸಿಕ್ ಹೇಗಿದೆ ಅಬ್ಸರ್ವ್ ಮಾಡೋಣ ಅಂತ ಒಂದು ಕ್ರಿಟಿಕ್ ತರ ಯೋಚನೆ ಮಾಡ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಮ್ಯೂಸಿಕ್ ಸಪ್ರೇಟ್ ಆಗಿ ಒಂದು ಅಂದ್ರೆ ಈ ಟ್ರ್ಯಾಕ್ ಹೇಗಿದೆ, ಈ ಟ್ರ್ಯಾಕ್ ಹೇಗಿದೆ, ಜಸ್ಟ್ ಒಂದು ತಲೆಗೆ ಬರುತ್ತೆ. ಇದನ್ನ ತುಂಬಾ ಕಡೆ ನನಗೆ ಕಂಪ್ಯೂಟರ್ ವಿಜುವಲ್ಗೆ ಅದು ತುಂಬಾ ಕನೆಕ್ಟ್ ಆಗಿದೆ. ಇಟ್ ಕಂಪ್ಲೀಟ್ಲಿ ಟೀಮ್ ವರ್ಕ್, ಈಗ ಸಿನಿಮಾ ಅಂತ ಬಂದಾಗಲೇ ಟೀಮ್ ವರ್ಕ್. ಅದು ಆಕ್ಚುಲಿ ನನಗೆ ಒಂದಿಷ್ಟು ಅಂಶಗಳು ರೈಟಿಂಗಲ್ಲೇ ನನಗೆ ಇತ್ತು, ನನಗೆ ಇಲ್ಲೇ ಮ್ಯೂಸಿಕ್ ಎಲಿವೇಟ್ ಆಗಬೇಕು, ಇಲ್ಲೇ ಇದಾಗಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಅದೇ ಥರದ ರೆಫರೆನ್ಸ್ಗಳನ್ನು ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿದ್ದೆ. ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಮಯೂರ್ ಅಂಬೇಕಲ್ಲ ಅಂತ, ಅವ್ನು ಆ್ಯಕ್ಚುಲಿ ಡೆಬ್ಯೂ ಸಿನಿಮಾ ಇದು. ಅವನು ಅಂದರೆ ಅವನ ಮ್ಯೂಸಿಕಲ್ ಪಾಂಡಿತ್ಯ ಅಂತ ಏನು ಹೇಳ್ತೀವಿ ಅದು ನನಗೆ ತುಂಬ
ಇಷ್ಟ ಆಗಿತ್ತು ಅಂದ್ರೆ ಒಂದಷ್ಟು ಮ್ಯೂಸಿಕಲ್ ವಿಡಿಯೋಸ್ ಎಲ್ಲ ನೋಡಿದೆ. ಹಾಗಾಗಿ ನನಗೆ ಅವನು ಅಂದ್ರೆ ಮ್ಯೂಸಿಕಲಿ ತುಂಬಾ ತೊಡಗಿಸ್ಕೊಂಡಿದ್ದಾನೆ, ಮತ್ತೆ ಆಮೇಲೆ ತುಂಬಾ ಒಳ್ಳೆ ಇದಿದೆ ಅಂದ್ರೆ ನಾಲೆಡ್ಜ್ ಇದೆ ಅನ್ನೋ ತರ ಗ್ಯಾರಂಟಿ ಕೊಟ್ಟಾಗ, ಮತ್ತೆ ಜೊತೆಗೆ ನನಗೆ ಒಂದು 3-4 ಟೈಮ್ ಕೊಡ್ಬೇಕಿತ್ತು ಇದಕ್ಕೆ. ಅಂದ್ರೆ ತುಂಬಾ ಟ್ರಯಲ್ ಅಂಡ್ ಎರರ್ಸ್ ವರ್ಕ್ ಆಗಬೇಕಾಗಿತ್ತು. ಮತ್ತೆ ನನ್ನ ಮ್ಯೂಸಿಕ್ ಇಂದಾನೇ ಒಂದು ಸ್ಟೋರಿ ನರೇಷನ್ ಒಂದು 25% ಇಟ್ಕೊಂಡಿದ್ದೆ. ಅಂದ್ರೆ ಸಿನಿಮಾ ಮ್ಯೂಸಿಕ್ ಇಂದ ಸಿನಿಮಾ ಬೇರೆ ತರ ಹೇಳಿಸ್ತೀನಿ ಅನ್ನೋ ತರ ಒಂದು ಮುಂಚೆನೆ ತಲೆಯಲ್ಲಿತ್ತು. ಸೊ ಕಂಪ್ಲೀಟ್ ಎಡಿಟಿಂಗ್ ಅಂತ ಆದಾಗ ಒಂದು ರೀಲ್ ಬೈ ರೀಲ್ ನಾವೇನು ಡಿವೈಡ್ ಮಾಡ್ಕೊತೀವಿ, ಅಲ್ಲೇ ಒಂದಿಷ್ಟು ನನಗೆ ಅನಿಸಿದ ಒಂದಿಷ್ಟು ರೆಫರೆನ್ಸ್ಗಳನ್ನು ಕೊಟ್ಟಿದ್ದೆ, ಮತ್ತೆ ಆಮೇಲೆ ಕೊಟ್ಬಿಟ್ಟು ಅವನಿಗೆ ಬಿಟ್ಟಿದೆ. ಆಮೇಲೆ ಅದ್ರ ಕಂಪ್ಲೀಟ್ ಹೇಳಿದ್ನಲ್ಲ ಆಗಲೇ ಎನ್ಹಾನ್ಸ್ ಮಾಡಿದಂಗೆ, ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಸಿನಿಮಾ ಎನ್ಹಾನ್ಸ್ ಆಗೋ ಕಾರಣನೇ ಆ ಟೆಕ್ನಿಷಿಯನ್ಸ್ಗಳು. ಅವನು ಸಹ ತನ್ನ ಕಂಪ್ಲೀಟ್ಲಿ ತನ್ನ ನಾಲೆಡ್ಜನ್ನೆಲ್ಲ ಅದಕ್ಕೆ ದಾರ ಹೇಳಿದು, ಮತ್ತು ನನಗೆ ಅಷ್ಟು ಟೈಮ್ ಕೊಟ್ಟು, ಮತ್ತು ಆಮೇಲೆ ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾನೆ ಮಯೂರ್ ಅಂಬೇಕಲ್ ಅಂತ. ಸೊ ಅವನ ಟ್ಯಾಲೆಂಟು ಸಹ ಇಲ್ಲಿ ತುಂಬಾ ಹೆಲ್ಪ್ ಆಗಿದೆ ನಮ್ಮ ಸಿನಿಮಾಗೆ. ಯಾಕೆಂದರೆ ಏನಾಗುತ್ತೆ ಈಗ ರೀವರ್ಕ್ ಅನ್ನೋದು ಇದೆಯಲ್ಲ, ರೀವರ್ಕ್ ಅನ್ನೋದು ತುಂಬಾ ಫ್ರಸ್ಟ್ರೇಟೆಡ್ ಕೆಲಸ ಅದು. ಅಲ್ಲೂ ಸಹ ಎವ್ರಿ ರೀವರ್ಕಿಗೂ ಅಷ್ಟೇ ಎನರ್ಜೆಟಿಕ್ ಆಗಿ ಅಲ್ಲಿಂದ ಔಟ್ಪುಟ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರಿಗೂ ಅದು ಒಂಥರ ಆ ಚೈನ್ ಇದ್ರ ಥರ ಹರಡುತ್ತೆ, ಅಂದರೆ ಎಲ್ಲರೂ ಅಷ್ಟೇ ಎನರ್ಜೈಸ್ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೆ ಮಯೂರ್ ಅಂಬೇಕಲ್ಲು. ಅಂದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಆಲ್ಮೋಸ್ಟ್ ಒಂದು 3 ಅದಕ್ಕೆ ಒಂದು ಅಷ್ಟು ರಿವರ್ಕ್ ಮಾಡಿ, ಪ್ರತಿ ರೀಲಿಗೂ ಒಂದು 15-16 ವರ್ಷನ್ಸ್ಗಳು ಮಾಡಿ, ಮತ್ತು ಆಮೇಲೆ ಅದನ್ನು ಎಲ್ಲದೂ ಲೈವ್ ಮಾಡಿರೋದು ನಾವು. ಅದೆಲ್ಲ ಲೈವ್ ಮಾಡೋದ್ರಲ್ಲಿ ಅವನು ಕೊಟ್ಟಿದ್ದೊಂದು ಏನದು ಪೇಷನ್ಸ್ ಇರ್ಬೋದು ಅಥವಾ ಅವನಲ್ಲಿ ಇದ್ದಿದ್ದೊಂದು ಡೆಡಿಕೇಶನ್, ಅದೆಲ್ಲ ಆ್ಯಕ್ಚುಲಿ ಸಿನಿಮಾಗೆ ತುಂಬಾ ಪ್ಲಸ್ ಆಗಿದೆ. ಪೋಸ್ಟ್ ಒಂದು 3 VFX ಇಲ್ಲ ಸಿನಿಮಾದಲ್ಲಿ, ಸಿನಿಮಾದಲ್ಲಿ VFX ಇಲ್ಲ, ತುಂಬ ಕಮ್ಮಿ. ಅಲ್ಲಲ್ಲಲ್ಲಿ ಕಂಪೋಸಿಷನ್ಸು, ಮತ್ತು ಆಮೇಲೆ ಮೊಬೈಲ್ ಕಂಪೋಸಿಷನ್ ಅಂತ ಹೇಳ್ತೀವಲ್ಲ ಅದಷ್ಟೇ ಇರೋದು. ಅದೆಲ್ಲ ಅಂದರೆ ಅದು ಬಿಟ್ಟರೆ ಎಡಿಟಿಂಗಿಗೆ ನಾನು ತುಂಬ ಟೈಮ್ ತೊಗೊಂಡಿದ್ದೆ, ಒಂದು 2 ಎಡಿಟಿಂಗ್ ತೊಗೊಂಡಿದ್ದೆ. ಅಂದರೆ 3 ಅಂದರೆ ನಾನು ಒಂದು ಫೈನಲ್ ಔಟ್ಪುಟ್ ಒಂದು ಫಸ್ಟ್ ಕಾಪಿ ಮ್ಯೂಸಿಕ್ಗೆ ರೆಡಿ ಆಗೋಕ್ಕೆ, ಅದು ಬಿಟ್ಟು ಸೌಂಡ್ ಡಿಸೈನ್ ಅದೆಲ್ಲ ತೊಗೊಂಡ್ರೆ ಒಂದು ಆಲ್ಮೋಸ್ಟ್ ಒಂದು 4-5 ಆಗಿರುತ್ತೆ ನಮಗೆ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್. ಒಂದು ಫೈನಲ್ ಕಟ್ ಅಂತ ಮಾಡ್ತೀವಲ್ಲ, ಅದು ಮ್ಯೂಸಿಕ್ಕಿಗೆ ಹೋದ್ಮೇಲೆ ನಮಗೆ ಯೂಶಲಿ ನಾವು ಚೇಂಜ್ ಮಾಡಲ್ಲ ಒಂದು ಕಟ್ಟನ್ನು. ಅಲ್ಲಿಗೆ ಅಲ್ಲಿ ಹೋದ್ಮೇಲೆ ಏನೇ ಸಣ್ಣ ಪುಟ್ಟ ಇದ್ರು ಶಾರ್ಟ್ಸ್ಗಳನ್ನ ಹಿಂದೆ ಮುಂದೆ ಮಾಡ್ಕೊತೀವಿ ಬಿಟ್ರೆ ಅದು ಅಲ್ಲಿಗೆ ನನಗೆ 3 ಹಿಡಿತು. ಯಾಕಂದರೆ ಎಡಿಟಿಂಗ್ ಹಾಗೆ ಒಂದು ಫೈನಲ್ ಔಟ್ಪುಟ್ ತಗೊಳೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದು. ಅಲ್ಲಿ ನಮಗೆ ಶಶಾಂಕ್ ನಾರಾಯಣ ಎಡಿಟ್ರು, ಅವ್ರನ್ನ ನನಗೆ ಸಪೋರ್ಟಿಗಿದ್ದ, ಮತ್ತು ಆಮೇಲೆ ಅವನದು ಒಂದಿಷ್ಟು ಐಡಿಯಾಸ್ಗಳು, ಮತ್ತು ಆಮೇಲೆ ನಾನು ಬೇಸಿಕಲಿ ಎಡಿಟ್ರು, ನಾನು ಟ್ರೈಲರ್ ಕಟ್ ಮಾಡಿದ್ದಾನೆ. ಸೊ ಒಂದಿಷ್ಟು ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅದು, ಅಂದರೆ ಅವನ ಒಂದಿಷ್ಟು ಐಡಿಯಾಸು, ನಮ್ಮ ಒಂದಿಷ್ಟು ಐಡಿಯಾಸ್, ಒಂದಿಷ್ಟು ಟ್ರಾನ್ಸಾಕ್ಷನ್ ಆಗಿ ಅಲ್ಲೊಂದು ನಮಗೆ ಒಂದು ಫೈನಲ್ ಎಲ್ಲರೂ ಇಷ್ಟಪಡುವಂಥ ಒಂದು ಫೈನಲ್ ಕಟ್ ನಾವು ರೆಡಿ ಮಾಡ್ಕೊಂಡ್ವಿ. ಎಲ್ಲರಿಗೂ ಇಷ್ಟ ಆಗಿರುವಂಥದ್ದು ಅಂದರೆ ನಮ್ಮ ಟೀಮು, ನಮ್ಮ DOP ನಮ್ಮ ಬೇರೆ ಬೇರೆ ಜೊತೆಲಿದ್ದ ಟೀಮಿಗಾಗಲಿ. ಅಲ್ಲಿಂದ ನೆಕ್ಸ್ಟು ಮ್ಯೂಸಿಕ್ಕಿಗೆ ಹೋಗಿ, ಮ್ಯೂಸಿಕ್ ಒಂದು ಫೈನಲ್ ಆದಮೇಲೆ ಸೌಂಡ್ ಡಿಸೈನ್ ಮಾಡಿದ್ದು ನಾವು. ಸೌಂಡ್ ಡಿಸೈನ್ ಶಿಬಿನ್ ಅಂತ ಮಾಡಿದ್ದು, ಶಿಬಿನ್ ನಡುವಿಟೀಲ್ ಅಂತ. ಸೊ ಆ ಸೌಂಡ್ ಡಿಸೈನಿಗೆ ಒಂದು 15-20 ತೊಗೊಂತು. ಮತ್ತು DI ಆಶಿಕ್ ಮಾಡಿದ್ದು, ಆಶಿಕ್ ಪಸುಗಳ್ಳಿ ಅಂತ. ಸೊ ಆಶಿಕ್ ಅವನು DI ಅಷ್ಟೇ, DI ಒಂದು ವರ್ಷ ಮುಂಚೆನೆ ಮಾಡಿದ್ವಿ, ಫಸ್ಟ್ ಕಟ್ ಆದಮೇಲೆ ಮಾಡಿಟ್ಟಿದ್ವಿ. ಆಮೇಲೆ ಮ್ಯೂಸಿಕ್ ಎಲ್ಲ ಮಾಡಿ ಫೈನಲ್ ಟ್ರಿಮ್ ಆದಮೇಲೆ ಅವನೊಂದು 6 ಮಾಡಿಟ್ಟಿದ್ದ. ಅದಾಗಿ ಒಂದು 15 ಅವರು ಮತ್ತು ನಮ್ಮ DOP ಕೂತ್ಕೊಂಡು ಫೈನಲ್ ಮಾಡಿದ್ದು. ಎರಡು ಒಂದೊಂದು ತೂಕ, ಈಗ ಸಿನಿಮಾ ಮಾಡೋ ಒಂದು ತೂಕ ಇದ್ರೆ ಪ್ರಮೋಷನ್ ಒಂದು ತೂಕ ಆಗಿದೆ. ಈಗ ನಮಗೆ ಹೊಸ ಪ್ರೊಡಕ್ಷನ್ ಆಗಿರೋದ್ರಿಂದ ನಮಗೆ ಅಲ್ಲಿ ಪ್ರಮೋಷನ್ ಅಂತ ಬಂದಾಗ ಅದು ನಮಗೆ ಭಾಳ ಹೊಸದು. ಆ್ಯಕ್ಚುಲಿ ನನಗೆ ಭಾಳ ಹೊಸದು, ಯಾಕೆಂದರೆ ಸಿನಿಮಾ ಮುಗಿಸೋ ತನಕ ಫೈನಲ್ ಆಗೋ ತನಕ ನನಗೆ 100% ಕ್ಲಾರಿಟಿ ಇತ್ತು ಹಿಂಗೆ ಹಿಂಗೆ ಬರಬೇಕು ಅಂತ. ಪ್ರಮೋಷನ್ ಅಂತ ಬಂದಾಗಲೇ ನಾವು ಅದಕ್ಕೆ ತುಂಬಾ ಹೊಸಬರಲ್ಲ, ಅಂದರೆ ಪ್ರತಿ ಸಿನಿಮಾಗೂ ಆ್ಯಕ್ಚುಲಿ ನಮಗೆ ಅದು ಹೊಸದೇ ಆಗುತ್ತೆ ಮಾರ್ಕೆಟಿಂಗ್ ಅನ್ನೋದು. ಈಗ ನಾವು ಅನ್ಕೊಂತೀವಿ 10 ಸಿನಿಮಾ ಮಾಡಿದ್ದೀವಿ, 11 ಸಿನಿಮಾ ನಾವು ಮಾಡ್ತೀವಿ ಬಿಡು ಅಂತ, ಅದು ತುಂಬ ಬೇಸಿಕ್ ಆಗುತ್ತೆ. ಅದು ಬಿಟ್ಟು ನಮ್ಮ ಸಿನಿಮಾಗೆ ನಾವು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಟಾರ್ಗೆಟ್ ಆಡಿಯನ್ಸ್ನ ರೀಚ್ ಮಾಡೋದೇ ನಮಗೆ ಭಾಳ ದೊಡ್ಡ ಇದಾಗುತ್ತೆ. ಫಸ್ಟ್ ಅವ್ರನ್ನ ಕಂಡಿಡ್ಕೋಬೇಕು, ಓಕೆ ನನ್ನ ಸಿನಿಮಾ ಇಷ್ಟು ಜನಕ್ಕೆ ಮಾತ್ರ ಇಷ್ಟ ಆಗುತ್ತೆ, ಫಸ್ಟ್ 100% ನನ್ನ ಸಿನಿಮಾ ಇಷ್ಟು ಜನಕ್ಕೆ ಇಷ್ಟ ಆಗ್ಬೋದು. ಸೆಕೆಂಡ್ ಪಾಯಿಂಟ್, ಇಲ್ಲ ಟಾರ್ಗೆಟ್ ಆಡಿಯನ್ಸ್ ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದು ಒಂದು 22+ ಅಂತ ಅಂದ್ಕೊಂಡಿದ್ದೆ, 22. ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಒಂದಿಷ್ಟು ಬೇರೆ ತರಹದ ಈ ಸಾಹಿತ್ಯಿಕ ಒಲವಿರುವಂಥ ಒಂದಿಷ್ಟು ಏನದು ಆಡಿಯನ್ಸ್ ಇದ್ದರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, 100% ಇಷ್ಟ ಆಗುತ್ತೆ. ಮತ್ತು ಒಂದಿಷ್ಟು ಆ ಕ್ರೌರಿ ಆಗಿರ್ಬೋದು ಅಥವಾ ಆ ಒಂದು ಏನದು ಕಂಪ್ಲೀಟ್ಲಿ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಏನಿದೆ ಅದು ಒಂದು ವರ್ಗಕ್ಕೆ ಇಷ್ಟ ಆಗ್ಬೋದು. ಸೊ ಇದೆಲ್ಲ ಇಟ್ಕೊಂಡ್ರೆ ಒಂದು 22 ಮೇಲ್ಪಟ್ಟು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಇಲ್ಲ 16+ ಇದು ಸಿನಿಮಾ ವರ್ಕ್ ಆಗಿದೆ ಅಂತ. ಸೊ ನಮಗೆ ಈ ಟಾರ್ಗೆಟ್ ಆಡಿಯನ್ಸ್ ಇಟ್ಕೊಂಡು ವರ್ಕ್ ಮಾಡಿದ್ದು. ಆಮೇಲೆ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಆದಮೇಲೆ ನಾವು ಮತ್ತೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ವಿ ನಮ್ಮ ರಿಲೀಸ್ ಆಗಿ ಫಸ್ಟ್ ವೀಕಿಗೆ. ಸೊ ಅದೇ ಅಲ್ಲೂ ನಾವು ಸ್ವಲ್ಪ ಪ್ಲಸ್ ಅಂದರೆ ಮೇಲೆ ಕೆಳಗೆ ಆಗಿದೆ ನಮ್ಮ ಪ್ರಮೋಷನ್ ಆ್ಯಕ್ಟಿವ್. ನಾವು 100% ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಹೇಳೋಕ್ಕಾಗಲ್ಲ,
ಭಾಳ ಕಲ್ತಿದ್ದೀವಿ ಅಷ್ಟೇ, ಅಂದರೆ ಆ ಪ್ರೊಸೆಸಲ್ಲಿ ತುಂಬ ಕಲ್ತಿದ್ದೀವಿ. ಮತ್ತು ಆಮೇಲೆ ನಾವು ರಿಲೀಸ್ ಮಾಡಿದ ಟೈಮಲ್ಲೂ ಒಂದು 16 ಸಿನಿಮಾಗಳು ರಿಲೀಸ್ ಆಗಿತ್ತು, 13 ಸಿನಿಮಾ ಕನ್ನಡದ್ದು, 3 ಸಿನಿಮಾ ಮಲಯಾಳಂದು. ನೀವು ಯಾವ ರೀತಿ ಪ್ರಮೋಷನ್ ಮಾಡಿದ್ದೀರಿ? ಇಲ್ಲ, ಪ್ರಮೋಷನ್ ಬೇಸಿಕ್ ಆಗಿ ಎಲ್ಲ ಸಿನಿಮಾಗಳು ಹೇಗೆ ಮಾಡ್ತಾರೆ, ಫಸ್ಟ್ ಹಂಗೆ ಮಾಡಿದ್ದು. ಈಗ ಸೋಷಿಯಲ್ ಮೀಡಿಯಾದಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಪ್ರಿಂಟ್ ಮೀಡಿಯಾಗೆ ಬಂದು, ಪ್ರಿಂಟ್ ಮೀಡಿಯಾದಿಂದ ಆಮೇಲೆ ಏನದು ವಿಜುವಲ್ ಮೀಡಿಯಾಗೆ ಬಂದ್ವಿ. ಸೊ ವಿಜುವಲ್ ಮೀಡಿಯಾಗೆ ಹತ್ತತ್ರ ಇನ್ನೇನು ಬರೋಷ್ಟೊಳಗೆ ಸಿನಿಮಾ ರಿಲೀಸಿಗೆ ರೆಡಿ ಇತ್ತು, ಅಂದರೆ ಆ ಥರ ಒಂದು ಚಾನಲೈಸ್ ಮಾಡ್ಕೊಂಡಿದ್ವಿ. ಸೊ ನಮಗೆ KRG ಕನೆಕ್ಟ್ಸ್ ಅವರು ಸಹ ನಮಗೆ ಮಾರ್ಕೆಟಿಂಗಿಗೆ ಸಪೋರ್ಟ್ ಮಾಡಿದರು, ಅಂದರೆ ಅವ್ರ ಜೊತೆನೆ ನಾವು ಮಾರ್ಕೆಟಿಂಗ್ ಮಾಡಿದ್ದು, ಅವರಿಗೆ ನಾವು ಮಾರ್ಕೆಟಿಂಗ್ ಕಂಪ್ಲೀಟ್ಲಿ ಅದೊಂದು ಫ್ರಾಂಚೈಸ್ ಕೊಟ್ಟಿದ್ವಿ. ಸೊ KRG ಸ್ಟುಡಿಯೋಸ್, ಅದು KRG ಕನೆಕ್ಟ್ಸ್ ಬೇರೆ, ಸ್ಟುಡಿಯೋಸ್ ಬೇರೆ. ಸೊ ಡಿಸ್ಟ್ರಿಬ್ಯೂಷನ್ ಅವರೇ ಮಾಡಿ, ಡಿಸ್ಟ್ರಿಬ್ಯೂಷನ್ ಅವರೇ ಮಾಡೋದಂತ ಫೈನಲ್ ಆಗಿತ್ತು. ಬಟ್ ಮಾರ್ಕೆಟಿಂಗ್ ಅಂತ ಬಂದಾಗ ನಮಗೆ ಅದೊಂದು ಸಪೋರ್ಟ್ ಬೇಕಿತ್ತು, ಅಂದರೆ ಡೆಬ್ಯೂ ಪ್ರೊಡಕ್ಷನ್ ಆಗಿರೋದ್ರಿಂದ. ಸೊ ಮತ್ತು ಅದಕ್ಕೊಂದು ಬಜೆಟ್ ಅಂತ ನಾವು ಫೈನಲ್ ಮಾಡ್ಕೋಬೇಕಲ್ಲ. ಈಗ ಸಿನಿಮಾದ ಬಜೆಟ್ ಎಷ್ಟು ಅಂತ ಬಂದಾಗ ಒಂದು ಸಣ್ಣ ಕ್ಲಾರಿಟಿ ಇತ್ತು ನನಗೆ, ಅಂದರೆ ಅದೊಂದು 20-30% ಮಾರ್ಕೆಟಿಂಗಿಗೆ ಇಟ್ಕೊಳ್ಳೋಣ, ಸಿನಿಮಾ ಬಜೆಟಿನ ಒಂದು 30% ಇಟ್ಕೊಳ್ಳೋಣ. ಹಾಗೆ ನಾವು ಡಿವೈಡ್ ಮಾಡ್ಕೊಂಡು ಬಂದಿದ್ದು, ಅಂದರೆ ಎಲ್ಲರೂ ಹೆಂಗೆ ಮಾಡ್ತಾರೆ ಹಾಗೆ ಮಾಡಿದ್ದು. ಬಟ್ ಒಂದಿಷ್ಟು ಬೇರೆ ಬೇರೆ ಥರ ವೀಡಿಯೋಸ್ ಮಾಡಿದ್ವಿ, ನಮ್ಮ ಆರ್ಟಿಸ್ಟ್ಗಳನ್ನ ಕರ್ಕೊಂಡು, ನಮ್ಮ ರಘು ಸರ್ನ ಕರ್ಕೊಂಡು ಒಂದಿಷ್ಟು ಬೇರೆ ಬೇರೆ ಥರ ವೀಡಿಯೋಸ್, ಅಂದರೆ ಅವರ ಒಂದು ಹಳೆ ಇಮೇಜ್ ಏನಿದೆ ಅದರಿಂದ ಹೊರಗೆ ಬರಬೇಕು. ಇಲ್ಲಿ ಒಂದು ಬೇರೆ ಥರದ್ದು ಇದಿದೆ, ನಮಗೆ ಟ್ರೈಲರ್ ಎಲ್ಲ ಹೇಳುತ್ತೆ ಸಿನಿಮಾದ, ಅಲ್ಲಿ ಬರೋ ತನಕ ನಮಗೆ ಜನಕ್ಕೆ ಆಡಿಯನ್ಸ್ ಅಂದರೆ ಆಡಿಯನ್ಸಿಗೆ ಒಂದು ಅಂದರೆ ಒಂದು ಹುಕ್ಕಾಗಿ ಕೂಡಿಸ್ಕೋಬೇಕಲ್ಲ, ಈ ಥರದ ಒಂದು ಸಿನಿಮಾ ಬರ್ತಾ ಇದೆ ಅಂತ. ಸೊ ಅಲ್ಲಿ ತನಕ ಬೇರೆ ಥರದ್ದೇ ಒಂದು ಪ್ರಮೋಷನ್ ಮಾಡ್ಕೊಂಡು ಬಂದ್ವಿ, ಅಂದರೆ ಬೇರೆ ಬೇರೆ ಥರದ ಪ್ರಮೋಷನಲ್ ವೀಡಿಯೋಸ್ ಆಗಿರ್ಬೋದು. ಆಮೇಲೆ ಹೆಂಗೆ ಅಂದರೆ ರಂಗಣ್ಣ ರಘು ಸರ್ ಪ್ರತಿ ಆರ್ಟಿಸ್ಟ್ಗೂ ದೋಸೆ ಮಾಡಿಕೊಡ್ತಾಯಿದ್ದಾರೆ ಅನ್ನೋ ಥರ, ಪ್ರತಿ ಆರ್ಟಿಸ್ಟ್ಗೂ ದೋಸೆ ಹೋಗುತ್ತೆ, ಆ ದೋಸೆ ಏನಿರುತ್ತೆ ಅಂದರೆ ಇಂಥ ದಿನ ನಾವು ಪೋಸ್ಟ್ ಬಿಡ್ತಾ ಇದ್ವಿ ಅಥವಾ ಇಂಥ ದಿನ ಇದ್ದು ಬಿಡ್ತಾ ಇದ್ವಿ ಅನ್ನೋ ಥರ. ಸೊ ಆ ಥರದ್ದೆಲ್ಲ ಒಂದಿಷ್ಟು ಕ್ರಿಯೇಟಿವ್ ಆಗಿ ಮಾಡ್ಕೊಂಡ್ವಿ. ಮತ್ತು ಆಮೇಲೆ KRG ಅವರಿಂದ ಒಂದಿಷ್ಟು ಐಡಿಯಾಸ್ಗಳು ಬಂತು. ಸೊ ಅದು ಸ್ಟಾರ್ಟ್ ಆಯಿತು. ಅದಾಗಿ ಯಾವಾಗ ನಂದು ಟ್ರೇಲರ್ ರಿಲೀಸ್ ಆಯ್ತಲ್ಲ, ಟ್ರೇಲರ್ ಆದಮೇಲೆ ಕಂಪ್ಲೀಟ್ಲಿ ಸ್ವಲ್ಪ ಬೂಸ್ಟ್ ಆಯಿತು, ಅಂದರೆ ತುಂಬ ಜನಕ್ಕೆ ಓ ಸಮಥಿಂಗ್ ಇಸ್ ಕಮ್ಮಿಂಗ್ ಅನ್ನೋ ಥರ, ಅಂದರೆ ತುಂಬ ಜನ ಅಂದರೆ ಆ ಟ್ರೈಲರ್ ರಿಲೀಸ್ ಆದಮೇಲೆ ಇಂಡಸ್ಟ್ರಿಯಿಂದ ತುಂಬ ಜನ ಬೇರೆ ಬೇರೆ ಕಡೆಯಿಂದ ನಂಬರ್ ತೊಗೊಂಡು ಫೋನ್ ಮಾಡೋಕೆ ಸ್ಟಾರ್ಟ್ ಮಾಡೋದು, ಇಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಕಟ್ ಮಾತ್ರ ತುಂಬ ಚೆನ್ನಾಗಿದೆ, ಫೀಲ್ ಚೆನ್ನಾಗಿದೆ, ರಂಗಣ್ಣರಿಗೂ ಬೇರೆಯೇ ಕಾಣ್ತಾ ಇದ್ದಾರೆ ಅನ್ನೋ ಥರ ಎಲ್ಲ ಅನಿಸಿದಾಗ, ಓ ಅಲ್ಲಿ ಆ್ಯಕ್ಚುಲಿ ಸಿನಿಮಾ ಇದ್ದಿದ್ದು. ಅಲ್ಲಿಂದ ಒಂದು 13 ದಿನ ಟೈಮ್ ಇತ್ತಂಗೆ ರಿಲೀಸಿಗೆ. ಅದಾದಮೇಲೆ ವಿಜುವಲ್ ಮೀಡಿಯಾಗೆ ಬಂದಿದ್ದು, ವಿಜುವಲ್ ಮೀಡಿಯಾ ಒಂದು 3 ಟೈಪ್ ಮಾಡ್ಕೊಂಡು ಅಲ್ಲಿಂದ ಬೂಸ್ಟ್ ಮಾಡ್ಕೊಂಡಿದ್ದು. ಯಾವ ಪ್ರಮೋಷನ್ ಇದು ವರ್ಕ್ ಆಯಿತು ಅಂತ ಅನಿಸಿದ್ದು, ಇದರಿಂದ ಜನರು ಬಂದರು, ಇದನ್ನ ಮಾಡಿ ಜನರು ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಈ ಪ್ರಮೋಷನ್ ಆಕ್ಟಿವಿಟಿಯಲ್ಲಿ ನಿಮ್ಗೆ ಯಾವ ವಿಷಯ ಯಾವ್ದು ಹಂಗೆ ಅನಿಸಿದೆ? ಇಲ್ಲ ನಮಗೆ ಟ್ರೈಲರ್ ಆ್ಯಕ್ಚುಲಿ ಸಿನಿಮಾ ನಮಗೆ ನಾವು ಯಾವಾಗ ಜನರು ಬಂದಿದ್ದು ಗೊತ್ತಾ, ಸಿನಿಮಾ ರಿಲೀಸ್ ಆದಮೇಲೆ ನಮ್ಮದೊಂದು ಪ್ರೀಮಿಯರ್ ಶೋ ಅಂತ ಮಾಡಿದೆ. ಪ್ರೀಮಿಯರ್ ಶೋಗೆ ನಾವು ಆಡಿಯನ್ಸ್ ಆಗಿ ನಮ್ಮ ಇಂಡಸ್ಟ್ರಿ ಪೀಪಲ್ಗಿಂತ ಜಾಸ್ತಿ ನಾವು ಒಂದಿಷ್ಟು ಇವ್ರನ್ನ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಇವರಿರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಮತ್ತು ಆಮೇಲೆ ಶಾರ್ಟ್ ಫಿಲಮ್ ಮೇಕರ್ಸ್ ಇರ್ಬೋದು, ನನ್ನ ಕಾಂಟ್ಯಾಕ್ಟಲ್ಲಿ ಅಥವಾ ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ಇರುವಂಥವ್ರು, ಮತ್ತು ಅಂದರೆ ಯಾರು ಸಿನಿಮಾನ ನೋಡಿ ಮೆಚ್ಚಿ ಬರೆಯೋಕ್ಕೆ ಸಾಧ್ಯ ಅಂದರೆ ಅವರು ಆ ಥರ ಯೂಶ್ವಲಿ ಹಂಚ್ಕೊತಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊತಾರೆ, ಅಂಥವ್ರಿಗೆ ನಾನು ಸಿನಿಮಾ ತೋರಿಸಿದೆ. ಅಲ್ಲಿಂದ ಆ್ಯಕ್ಚುಲಿ ಒಂದು ಮಟ್ಟಕ್ಕೆ ಸ್ಟಾರ್ಟ್ ಆಗಿತ್ತು ನಂದು, ಅಂದರೆ ಅವರ ಅವರೆಲ್ಲರೂ ಏನೋ ಒಂದು 80% ನಮ್ಮ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಆ್ಯಕ್ಚುಲಿ ನನ್ನ ಅದೊಂದು ಪ್ರಮೋಷನಲ್ ಇವೆಂಟ್. ಈಗ ನಾವು ಪ್ರೀಮಿಯರ್ ಅಂತ ಏನು ಮಾಡ್ತೀವಿ ಅದೊಂದು ನಮಗೆ ಪ್ರಮೋಷನ್ ಇವೆಂಟ್ ಅದು, ಅಂದರೆ ಹಾಗಂತ ಬಂದು ಎಲ್ಲರಿಗೂ ಚೆನ್ನಾಗಿ ಬರೀರಿ ಅಂತ ಹೇಳಿಲ್ಲ ನಾನು, ಆ್ಯಕ್ಚುಲಿ ಅಲ್ಲಿ ಕೇಳ್ಕೊಂಡಿದ್ದು ಅಷ್ಟೇ. ದಯವಿಟ್ಟು ಪಾಸಿಟಿವ್ ಆದರೂ ಪರವಾಗಿಲ್ಲ, ನೆಗೆಟಿವ್ ಆದರೂ ಪರವಾಗಿಲ್ಲ, ನಿಮ್ಗೆ ಏನು ಅನ್ಸ್ತದ ಅದನ್ನು ಬರೀರಿ ಅನ್ನೋ ಥರನೇ ಹೇಳಿದ್ದು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದಮೇಲೆ ಯಾವಾಗ ಜನಕ್ಕೆ ನಾರ್ಮಲ್ ಪೀಪಲಿಗೆ ರೀಚ್ ಆಗಿ ಅಥವಾ ಒಂದು ವಾಸ್ಟಾಗಿ ರೀಚ್ ಆದಾಗ ಅವ್ರುಗಳಿಂದ ವಿಷಯಗಳು ಬರಕ್ ಸ್ಟಾರ್ಟ್ ಆಯ್ತಲ್ಲ, ಅದನ್ನ ನಾವು ಬೂಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಪದೇ ಪದೇ ಎವ್ರಿ ಹಾಫ್ ಆನ್ ಅವರ್ಗೆ ನಾವು ಒಂದು ಕಂಟೆಂಟ್ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಎಲ್ಲರದು ರಿವ್ಯೂಸ್ ಇಟ್ಕೊಂಡು. ಅದು ನಮಗೆ ಆ್ಯಕ್ಚುಲಿ ಪ್ಲಸ್ ಆಗಿದ್ದು. ಅಲ್ಲಿ ತನಕ ಏನಿದೆ ಅದು ಎಲ್ಲರೂ ಮಾಡಲೇಬೇಕು. ಈಗ ಈ ಥರದ ಒಂದು ಸಿನಿಮಾ ಬರ್ತಾ ಇದೆ ಅಂತ ಬಂದಾಗ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಜನಕ್ಕೆ ರೀಚ್ ಮಾಡ್ಸೋಕ್ಕಾದ್ರೆ ಇಷ್ಟು ಮಾಡ್ತೀವಿ. ಬಟ್ ಇಂತಿಂಥ ಸಿನಿಮಾ ಇಂತಿಂಥ ಕಡೆ ಇದೆ ಅಂತ ಬರುತ್ತಲ್ಲ, ಅಲ್ಲಿ ಆ್ಯಕ್ಚುಲಿ ನಾವು ಗಟ್ಟಿ ಆಗಬೇಕಾಗತ್ತೆ. ಅಂದರೆ ಎಲ್ಲ ಕಡೆ ನಾವು ಜನಕ್ಕೆ ತೋರಿಸೋತ್ತರ, ನಾವು ರಿಲೀಸ್ ಮಾಡಿದ್ದೆ ಒಂದು 90-100 ಸ್ಕ್ರೀನಲ್ಲಿ ಅಂದ್ಕೊಂಡಿರ್ತೀವಿ. ಬಟ್ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು, ಚೆನ್ನಾಗಿ ಒಳ್ಳೆ ರಿವ್ಯೂ ತೊಗೊತಿದೆ ಅಂತ ಬಂದಾಗ ಆಲ್ ಓವರ್ ಕರ್ನಾಟಕ ಎಕ್ಸ್ಪ್ಯಾಂಡ್ ಮಾಡ್ತೀವಲ್ಲ, ಅಲ್ಲಿ ನಾವು ಆ್ಯಕ್ಚುಲಿ ಗಟ್ಟಿ ಆಗ್ತೀವಿ. ಅಂದರೆ ಗಟ್ಟಿಯಾದ ಒಂದು ಅಂದರೆ ಒಂದು ನಿರ್ಧಾರ ತೊಗೋಬೇಕಾಗುತ್ತೆ, ಯಾಕೆಂದರೆ ಅದು ಉಲ್ಟಾನು ಹೊಡಿಬೋದು. ಯಾಕೆಂದರೆ ಅಲ್ಲೆಲ್ಲ ನಾವು ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿ ರಿಲೀಸ್ ಮಾಡ್ತೀವಿ, ಬಟ್ ಅಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಅಂತ. ಅಂದರೆ 100 ಸ್ಕ್ರೀನ್ ಮಾಡಿದ್ವಿ ಫಸ್ಟು. ಇಲ್ಲ ನನಗೆ ಟೋಟಲ್ ಈಗ ಶಿವಮೊಗ್ಗದಲ್ಲಿ ಒಂದು 4-5 ಕಡೆ 50 days ಹೋಯಿತು ಸಿನಿಮಾ. ಒಂದು ಒಂದು 8-10 ಸ್ಕ್ರೀನಲ್ಲಿ 25 days, ಅಂದರೆ ಆ್ಯಕ್ಚುಲಿ ಬೆಂಗಳೂರಲ್ಲಿ 30 days ತನಕ ಆಯಿತು, ಒಂದು ಅಂದರೆ 15-20 ಸ್ಕ್ರೀನಲ್ಲಿ 25 days ಆಯಿತು. ಒಂದು ಟೋಟಲ್ ಒಂದು 8 ಸ್ಕ್ರೀನಲ್ಲಿ 50 ದಿನ ಹೊಡಿದೆ ಸಿನಿಮಾ. 100 ರಿವ್ಯೂಸ್ ಮಾಡಿದ್ರಲ್ಲ, ಅದಾದಮೇಲೆ 100 ಪ್ಲಸ್ ಆಗ್ತಾ ಹೋಯ್ತು ಅಥವಾ ಮೈನಸ್ ಆಗ್ತಾ ಬಂತು?
ಇಲ್ಲ ಮೈನಸ್ ಪ್ಲಸ್ ಆಕ್ಚುಲಿ ಸೆಕೆಂಡ್ ವೀಕಿಗೆ 30 ಸ್ಕ್ರೀನ್ ಇನ್ನು ಜಾಸ್ತಿ ಆಯ್ತು ನಮ್ದು, ಅಂದ್ರೆ 35 ಸ್ಕ್ರೀನ್ ಶೋಸ್ ಜಾಸ್ತಿ ಆಗಿ ಅದಾದ್ಮೇಲೆ ಫೋರ್ತ್ ವೀಕಿಗೆ ಮತ್ತೆ ಸ್ವಲ್ಪ ಕಮ್ಮಿ ಆಗಿ ಕ್ರಮೇಣ ಕಮ್ಮಿ ಆಗ್ತಾ ಬಂತು. ಅಂದ್ರೆ ಅದು ಟೋಟಲಿ ಇಟ್ಸ್ ಬಿಸ್ನೆಸ್ ಅದು. ಈಗ ನಮಗೆ ವ್ಯೂವರ್ಶಿಪ್ ಕಮ್ಮಿ ಆಗ್ತಿದ್ದಂಗೋ ಯಾರೇ ಒಬ್ಬ ಸ್ಕ್ರೀನ್ ಅವನಾದ್ರೂ ಅದನ್ನ ನಮ್ಮ ಶೋಸ್ ಕಮ್ಮಿ ಮಾಡ್ತಾ ಬರ್ತಾನೆ, ಅದು ಕಾಮನ್ ಅದು. ಇಲ್ಲ ಮೊದ್ಲಿಂದ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಈಗ ಮೊದ್ಲಿಂದ ಅಂತ ಬಂದಾಗ ಅಲ್ಲಿ ನಮಗೆ ಈಗ ಮೊದಲು ಅಂತ ಬಂದಾಗ ನೀವು ಯಾವ ಮೊದಲು ತಗೊಂತೀವಿ, ಈಗ 2000 ಇಸ್ವಿ ಆ ಟೈಮಲ್ಲಿ ಬಂದಾಗ ಅಲ್ಲಿ ನಮಗೆ ಈಗ ಡಿಜಿಟಲ್ ಮೀಡಿಯಾ ಇದಾಗಲಿ ಅಷ್ಟು ಬೂಮ್ ಆಗಿದ್ದಿಲ್ಲ, ಅಂಡ್ ಮೋರ್ ಅವ್ರ ಜನಕ್ಕೂ ಇಷ್ಟು ಕಂಟೆಂಟ್ ಸಿಗ್ತಾ ಇದ್ದಿಲ್ಲ. ಈಗ ಅವರಿಗೆ ಎತ್ತರದ ಒಂದು ಸಿನಿಮಾ ಬರ್ತಾ ಇದೆ, ಈ ತರ ಒಬ್ಬ ಹೀರೋ ಸಿನಿಮಾ ಮಾಡ್ತೇನೆ ಅನ್ನೋ ತಿಳಿಸಿದ್ರೆ ಸಾಕು ಒಂದು ಬೇಸಿಕ್ ವ್ಯೂವರ್ಶಿಪ್ ಅಂತೂ ಖಂಡಿತ ಇರುತ್ತೆ. ಇವಾಗ ಜನಕ್ಕೆ ಅಷ್ಟು ಕಂಟೆಂಟ್ ಫ್ಲೋ ಜಾಸ್ತಿ ಆಗ್ತಿರೋದ್ರಿಂದ ನಿಮಗೆ ನಾವು ಏನಾದರೂ ಒಂದು ಎಕ್ಸೈಟ್ ಮಾಡಲೇಬೇಕು, ಅಂದರೆ ನಮ್ಮ ಕಂಟೆಂಟ್ ಅವ್ರಿಗೆ ಎಕ್ಸೈಟ್ ಮಾಡಲೇಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡೋದಕ್ಕೆ. ಅದೇ ಹೇಳಿದ್ನಲ್ಲ, ಈಗ ನಾವು ಟಿಕೆಟಾಗಿ ಕನ್ವರ್ಟ್ ಮಾಡೋದಿರತ್ತಲ್ಲ, ನಮ್ಮ ಪ್ರತಿ ಪ್ರಮೋಷನ್ನು ನಾವು ಒಂದು ಟಿಕೆಟಾಗಿ ಕನ್ವರ್ಟ್ ಮಾಡೋದು ಇದೆಯಲ್ಲ, ಅದು ಭಾಳ ಕಷ್ಟ ಅದು. ಅಂದರೆ ಎಲ್ಲ ಈಗ ನಾವು 30% ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳ್ತೀವಿ, ನಾವು ಮಾಡಿದ ಇನ್ವೆಸ್ಟ್ಮೆಂಟ್ ಎಲ್ಲ ನಮಗೆ ಟಿಕೆಟಾಗಿ ಕನ್ವರ್ಟ್, ಪ್ರಮೋಷನ್ಗೆ ಅಂತ ಮಾಡಿದ ಇನ್ವೆಸ್ಟ್ಮೆಂಟ್ ಎಲ್ಲ ಟಿಕೆಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಸುಳ್ಳದು. ಈಗ ನಮಗಲ್ಲಿ ತುಂಬಾ ಅಂದರೆ ನಮ್ಮ ಸಿನಿಮಾದ ಏನದು ಫೇಸ್ ವ್ಯಾಲ್ಯೂ ಅಥವಾ ಆಗಿರ್ಬೋದು ಅಥವಾ ಅದೆಲ್ಲ ನಮಗೆ ತುಂಬ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ, ಅಂದರೆ ಈಗ ಕಮರ್ಷಿಯಾಲಿಟಿ ಅಂತ ಬಂದಾಗ. ಬಟ್ ಒನ್ಸ್ ಕಂಟೆಂಟ್ ಹೊರಗೆ ಬಂದರೆ ಕಂಟೆಂಟೇ ಮಾತಾಡೋದು ಆ್ಯಕ್ಚುಲಿ, ಯಾವುದೇ ತರಹದ ಫೇಸ್ ವ್ಯಾಲ್ಯೂ ವರ್ಕ್ ಆಗಲ್ಲ. ಆ ಕಂಟೆಂಟ್ ಬರೋ ತನಕ ನಮಗೆ ಜನಕ್ಕೆ ರೀಚ್ ಮಾಡಿಸೋದು ಏನಿದೆಯಲ್ಲ ಅದೆಲ್ಲ ನಮಗೆ ಟಿಕೆಟಾಗಿ ಕನ್ವರ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲೇ ನಾವು ಪ್ರಮೋಷನ್ ಮಾಡ್ತಾ ಇರ್ತೀವಿ. ಬಟ್ ಒಂದು ಕ್ಲಾರಿಟಿನೂ ಇರುತ್ತೆ ನಮಗೆ, ಅಂದರೆ ಇದು ಯಾವುದು ನಮಗೆ ಅಂದರೆ ನಮ್ಮ ಟೀಮಿಗಿತ್ತು ಆ್ಯಕ್ಚುಲಿ. ಅಂದರೆ ನಾವೆಲ್ಲ ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ಓಕೆ ಒಂದು ಯಾವುದೋ ಒಂದು ಪೋಸ್ಟು ಒಂದು ಏನೋ ಒಂದು ಲಕ್ಷ ವ್ಯೂಸ್ ಆಯಿತು ಅಂತ ಬಂದರೆ 100,000 ನಮಗೆ ಟಿಕೆಟ್ ಕನ್ವರ್ಟ್ ಆಗ್ತಿದ್ದಿಲ್ಲ. ಬಟ್ ಅಲ್ಲೊಂದು ರೇಷಿಯೋ ಇಟ್ಕೊತಿದ್ವಿ, ಅಂದರೆ ಒಂದು ನಮಗೊಂದು ಇದಕ್ಕಿರಲಿ ಅಂತ, ಅಂದರೆ ಡಾಕ್ಯುಮೆಂಟೇಷನ್ಗೆ ಇರಲಿ, ಅಂದರೆ ಒಂದು ಕ್ಲಾರಿಟಿಗೆ ಇರಲಿ ಅನ್ನೋ ಥರ. ಅಂದರೆ ಅದರದ್ದು ಒಂದು 10% ಫಸ್ಟ್ ರಿಜಿಸ್ಟರ್ ಆಗಬೇಕು, ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಟಾಕ್ ಆಗಬೇಕು. ಟಾಕ್ ಆದಮೇಲೆ ಮತ್ತು ಅವ್ರಿಗೆ ಆಲ್ರೆಡಿ ಮುಂಚೆನೇ ರಿಜಿಸ್ಟರ್ ಆಗಿರೋದ್ರಿಂದ ಅಲ್ಲಿಂದ ಮತ್ತು ಅವ್ರಿಗೆ ಒಂಥರ ಎಕ್ಸೈಟ್ ಆಗುತ್ತೆ, ಓಕೆ ನೋಡೋಣ ತಾಳೆ ಯಾರೋ ನೋಡ್ತಾ ಇದ್ದಾರೆ ಅನ್ನೋ ಥರ. ಅದು ಆಲ್ಮೋಸ್ಟ್ ಇದು ಇಟ್ಸ್ ಆಲ್ ಅಬೌಟ್ ಅಂದರೆ ಸೈಕಾಲಜಿ ಅಷ್ಟೇ. ಸೊ ಅಲ್ಲಿ ನಮಗೆ ಈ ಪ್ರಮೋಷನಲ್ ಆ್ಯಕ್ಟಿವಿಟಿ ಹಂತವಾಗಿ ಸಿನಿಮಾ ರಿಲೀಸ್ ಆದಮೇಲೂ ಸಹ 3 ವಾರ ತನಕ ನಮಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಬೇಕೇ ಬೇಕು ಎಲ್ಲ ರೀತಿಯಲ್ಲಿ, ಅಂದರೆ ಪ್ರತಿಯೊಂದು ಅಂಶನೂ ಮ್ಯಾಟ್ರ್ ಆಗುತ್ತೆ. ಅದು ಒಂದು ವಸುಬ್ರ ಆಗಿರೋದ್ರಿಂದ ನಮಗೆ ಎಲ್ಲ ತರಹದ ಸಪೋರ್ಟ್ ಆಗಲಿ ಅಥವಾ ಎಲ್ಲ ತರಹದ ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ವಿ ಎಲ್ಲ ಕಡೆಯಿಂದ. ಒಂದಿಷ್ಟು ನಮಗೆ ಇಂಡಸ್ಟ್ರಿ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಸಿಕ್ತು, ಅಂದರೆ ತುಂಬ ಜನ ನೋಡಿದವರೆಲ್ಲ ಸ್ವಂತವಾಗಿ ಅವರೇ ಬರೆದು ಹಾಕೋದ್ರಿಂದ ಮತ್ತು ಅವನ ಸುತ್ತಮುತ್ತ ಕಳಿಸೋದ್ರಿಂದ ಮತ್ತು ನಮ್ಮ ಈ ಸೆಲೆಬ್ರಿಟಿ ಶೋಸ್ಗಳಿಗೆ ಅವರು ಬರೋದ್ರಿಂದ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಹಿಂಗೆ ನಮಗೆ ನಿಧಾನಕ್ಕೆ ಎಲಿವೇಟ್ ಆಗಿದ್ದು. ಬಟ್ ಥಿಯೇಟರ್ ರಿಲೀಸ್ ಆದಾಗ ಒಂದು ಟಾಕ್ ಆಯಿತು ಗೊತ್ತಾ, ಟಾಕ್ ಆಗಿ ನಿಧಾನಕ್ಕೆ ಅದು 25-50 ದಿನ ಆದಮೇಲೆ ಕಮ್ಮಿ ಆಯಿತು. ಬಟ್ ಅಲ್ಲಿಂದ ಇನ್ನೊಂದು 3 ತಿಂಗಳು ಅಂದರೆ ಡಿಜಿಟಲ್ OTTಗೆ ರಿಲೀಸ್ ಆಗೋಷ್ಟೊಳಗೆ ಒಂದಿಷ್ಟು ಬೇರೆ ಕಡೆ ಸ್ಪ್ರೆಡ್ ಆಗಿತ್ತು ಸಿನಿಮಾ, ಇಲ್ಲ ಈ ಥರದ ಒಂದು ಸಿನಿಮಾ ಬಂದಿತ್ತು ಸಖತ್ತಾಗಿತ್ತು ತುಂಬ ಅಂದರೆ ತುಂಬ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಡಿಜಿಟಲ್ OTT ರಿಲೀಸ್ ಆಯ್ತಲ್ಲ ಅಲ್ಲಿ ಸಿನಿಮಾ ಬೂಮ್ ಆಯ್ತು ನಮಗೆ. ಅದೇ ಆ್ಯಕ್ಚುಲಿ ಇವತ್ತಿಗೆ 28-29 ದಿನ ಆಯ್ತು ರಿಲೀಸ್ ಆಗಿ, 50 ಮಿಲಿಯನ್ ವ್ಯೂಸ್ ಆಗಿದೆ. ಇವಾಗ ಜಸ್ಟ್ ನಾನು ಪೋಸ್ಟ್ ಅಪ್ಲೋಡ್ ಮಾಡಿ ಬಂದೆ, ಅಂದರೆ 50 ಮಿಲಿಯನ್ ಅಂದರೆ ಈಗ 5 ಕೋಟಿ ಮಿನಿಟ್ಸ್ ಸ್ಟ್ರೀಮ್ ಆಗಿದೆ ನಮ್ಮ ಸಿನಿಮಾ ಪ್ರೈಮಲ್ಲಿ. ಸೊ ಇದು ಭಾಳ ಒಳ್ಳೆ ರೆಸ್ಪಾನ್ಸ್, ಅಂದರೆ ಒಬ್ಬ ಒಂದು ಡೆಬ್ಯೂ ಪ್ರೊಡಕ್ಷನ್ಗೆ ಒಂದು ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಆಗತ್ತಿದ್ದು. ಸೊ ಅದೇ ಇದು ನಮ್ಮ ಹಂತ ಅಷ್ಟೇ, ಈಗ ಪ್ರಮೋಷನ್ ಹಂತ ಇದು. ಇದರಲ್ಲಿ ನಿಮ್ಮ ಅನುಭವ ಹೇಳಿ, ಅಂದರೆ ಈಗ ಸ್ಟಾರ್ಗಳ ಸಿನಿಮಾ ಕಂಟಿನ್ಯೂ ಬಗ್ಗೆ ಬರ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ, ಅಂದರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇಲ್ಲ 2-3 ವರ್ಷಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಬಟ್ ಆದರೆ ಅದರಿಂದ ಆ ಗ್ಯಾಪಿಂದ ಹೊಸ ಸಿನಿಮಾಗಳು ತೆರೆಗೆ ಬರೋದಕ್ಕೆ ಜಾಗ ಆಗುತ್ತೋ ಅಥವಾ ಎರಡೂ ಬೇಕು ಆಕ್ಚುಲಿ. ಈಗ ಸ್ಟಾರ್ ಸಿನಿಮಾ ಬಂದಾಗ ಏನೋ ಒಂದು ಫುಡ್ ಫಾಲ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಕನ್ನಡ ಸಿನಿಮಾದ ಮೇಲೆ ಒಂದಿಷ್ಟು ಭರವಸೆ ಬರುತ್ತೆ. ಅಂದ್ರೆ ಆ ಸಿನಿಮಾಗಳು ವರ್ಕ್ ಆದಾಗ, ಸ್ಟಾರ್ ಸಿನಿಮಾಗಳು ವರ್ಕ್ ಆದಾಗ ಫುಡ್ ಫಾಲ್ ಜಾಸ್ತಿ ಆಗುತ್ತಲ್ಲ, ಅದು ಆಟೋಮೆಟಿಕಲಿ ಅದ್ರ ಜೊತೆ ಬರೋ ಎಲ್ಲ ಸಿನಿಮಾಗಳಿಗೂ ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಅದು ಹೇಳಿದ್ನಲ್ಲ, ಒಂದು ಸ್ವಲ್ಪ ಟಾಕ್ ಬಂದು ಈಗ ಸಿನಿಮಾ ಬಗ್ಗೆ ಟಾಕ್ ಇದ್ರು ತುಂಬ ಜನ ಥಿಯೇಟ್ರಿಗೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಏನೋ ಯಾರೋ ಸುಮ್ಮನೆ ಏನೋ ಸುಳ್ಳು ಹೊಡೆದಿರ್ಬೋದು ಅಥವಾ ಇನ್ನೊಂದೇನೋ ಯಾರೋ ಟೀಮೋನೇ ಇರ್ಬೋದು ಬರ್ದಿರೋನು ಅಂತ. ಅಂದರೆ ಈ ಒಂದು ಟಾಕ್ ಬರ್ತಿದೆ ಅಂದ್ರೂ ಅದು ಎದ್ದು ಬಂದು ಸಿನಿಮಾ ನೋಡೋದಕ್ಕೆ ನಮಗೇನಾಗುತ್ತೆ, ಈ ಥರದ ಸಿನಿಮಾಗಳು ಈ ಸ್ಟಾರ್ ಸಿನಿಮಾಗಳು ಹಿಟ್ ಆಗಬೇಕು ಮತ್ತು ಸ್ಟಾರ್ ಸಿನಿಮಾಗಳು ಥಿಯೇಟ್ರಿಗೆ ವರ್ಕ್ ಆಗಬೇಕು, ಒಂದಿಷ್ಟು ಜನಗಳನ್ನ ಕರ್ಸ್ಕೋಬೇಕು, ನೆಕ್ಸ್ಟ್ ಅದು ಆಟೋಮೆಟಿಕ್ಲಿ ಅದೊಂದು ಕಾಂಟೇಜಿಯಸ್ ಆಗಿ ನೆಕ್ಸ್ಟ್ ಬರೋ ಸಿನಿಮಾಗಳು ನೆಕ್ಸ್ಟ್ ಬರೋ ಒಳ್ಳೆ ಸಿನಿಮಾಗಳಿಗೆ ಪೂರಕ ಆಗುತ್ತೆ ಅದು. ಕಂಟಿನ್ಯೂ ಆಗಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಸ್ಟಾರ್ ಸಿನಿಮಾಗಳೇ, ಹೊಸ ಸಿನಿಮಾ ನೀವೇ ಅಂದ್ರೆ ಮುಂದೆ ಆಗ್ತಾ ಬಂದಿರ, ಸ್ಟಾರ್ಗಳ ಸಿನಿಮಾ ಬಂತು, ದೊಡ್ಡ ಸಿನಿಮಾ ಬಂತು ಅಂತ, ಈ ಕಾರಣಗಳಿಂದ ಅವರು ಅದೇ ವರ್ಷಕ್ಕೊಂದು ಸಿನಿಮಾ ಮಾಡೋದು ಮುಖ್ಯನಾ?
ಇಲ್ಲ ಇಲ್ಲ, ಅದು ಅವ್ರ ಚಾಯ್ಸ್ ಇರುತ್ತೆ. ಈಗ ಅವರಿಗೆ ಕಂಟಿನ್ಯೂಸ್ ಆಗಿ ಒಳ್ಳೆ ಕಥೆಗಳು ಬಂದ್ರೆ ಅವ್ರು ಯಾಕೆ ಮಾಡಲ್ಲ ಅನ್ನೋ ತರ ಅವ್ರದೊಂದು ವಾದ ಇರುತ್ತೆ. ಅಲ್ಲ, ಎರಡು ಪ್ಲಾಸ್ ಆಗುತ್ತೆ. ಈಗ ಸಪೋಸ್ ಈಗ ಅವರು ಅವರಿಗೆ ಎಕ್ಸೈಟ್ ಆಗಿ ಮಾಡದೇ ಇರೋ ಕತೆ ಮಾಡಿದ್ರು ಪಕ್ಕ ವರ್ಕ್ ಆಗ್ಲಿಲ್ಲ ಅಂದ್ರೂ ಮತ್ತದು ಇಂಡಸ್ಟ್ರಿಗೆ ಹೊಡ್ತಾ ಅದು, ಮತ್ತೆ ಅದು ಬೇರೆ ನೆಕ್ಸ್ಟ್ ಬ್ಯಾಕ್ ಎಂಡ್ ಅಲ್ಲಿ ಬರೋ ಬೇರೆ ಬೇರೆ ಸಿನಿಮಾಗಳಿಗೂ ಹೊಡ್ತಾ. ಈಗ ನಾವೇನಕ್ಕೆ ಈಗ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಪುಷ್ ಮಾಡ್ತೀವಿ ಅಂತಂದ್ರೆ, ಸ್ಟಾರ್ ಸಿನಿಮಾ ಬಂದೋಯ್ತು ಅಂತಂದ್ರೆ ಜನ ಬಂದು ನೋಡಿದ್ರೆ ನಮಗೆ ಸಿನಿಮಾಗೂ ಹೆಲ್ಪ್ ಆಗುತ್ತೆ. ಈಗ ಒಟ್ಟಿಗೆ ಬಂದಾಗ ಕಾಂಪಿಟೇಷನ್ ಅಲ್ಲಿ ವರ್ಕ್ ಆಗಲ್ಲ ಅನ್ನೋ ಒಂದು ಭಯಕ್ಕೆ ನಾವು ಸ್ವಲ್ಪ ಹಿಂದುಡಿತೀವಿ. ಅಂದ್ರೆ ಹೊಸಬ್ರ ಸಿನಿಮಾಗಳಾಗಿರ್ಬೋದು ಅಥವಾ ಈ ತರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಬಟ್ ಒಂದ್ಸಲ ಅದು ವರ್ಕ್ ಆಯ್ತು ಅಂತಂದ್ರೆ ನಮಗೂ ಪ್ಲಸ್ ಅದು. ಸೊ ಆತರ ಒಂದು ಇಂಟೆನ್ಷನ್ ಅಲ್ಲೇ ನಾವು ಅದನ್ನ ವೇಟ್ ಮಾಡಿರ್ತೀವಿ. ಸ್ಟಾರ್ ಸಿನಿಮಾ ಬರ್ತಾ ಇದೆ, ಸೊ ಅವತ್ತಿನ ದಿನ ನಾವು ಒಟ್ಟಿಗೆ ರಿಲೀಸ್ ಮಾಡೋದು ಬೇಡ, ಒಂದೆರಡು ವಾರ ಮೂರು ವಾರ ಬಿಟ್ಟು ಬರೋಣ ಅನ್ನೋ ತರ. ಹಾ, ಅಂದ್ರೆ ನಿಮಗೆ ಥಿಯೇಟ್ರಿಗೆ ಅಂದ್ರೆ ಸರ್ಕ್ಯುಲೇಷನ್ ಆಗ್ಬೇಕು. ಅಂದ್ರೆ ಜನಗಳು ಸರ್ಕ್ಯುಲೇಷನ್ ಆದಾಗಲೇ ನಿಮಗೆ ಒಳ್ಳೆ ಸಿನಿಮಾಗಳು ಸಹ ಜನಗಳು ನೋಡಕ್ ಸಿಗಕ್ ಸಾಧ್ಯ. ಅಂದ್ರೆ ಇವಾಗ ಥಿಯೇಟರ್ ಉಳ್ಕೊಳಕ್ ಸಾಧ್ಯ, ಅವನಿಗೂ ಒಂದು ಕ್ಲಾರಿಟಿ ಇರುತ್ತೆ. ಈಗ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಹೊರತಾಗಿ ಎಕ್ಸಿಬಿಟರ್ ಅಂತ ಏನಿರ್ತಾನೆ ಅವನಿಗೂ ಇರ್ತಾನೆ. ಈಗ ಅವನು ಒಂದಿಷ್ಟು ಏನಾದ್ರು ಟ್ರಯಲ್ ಅಂಡ್ ಎರರ್ ಅಲ್ಲೇ ಶೋಸ್ಗಳನ್ನ ನಡೆಸಬೇಕಾಗತ್ತೆ. ಸೊ ಹಿಂಗಾಗತ್ತೆ ಅದು. ಅಂದ್ರೆ ಈಗ ಅವನು ಏನಾಗುತ್ತೆ, ಯಾವುದೋ ಒಂದು ಶೋಗೆ ವೇಟ್ ಮಾಡ್ತಾನೆ. ಅಂದ್ರೆ ಇಲ್ಲ ಜನಗಳು ಬರ್ತಾರೆ, ಇಲ್ಲ ಸಿನಿಮಾ ಬಗ್ಗೆ ಒಳ್ಳೆ ಟಾಕ್ ಇದೆ, ಇದು ಈ ಟೈಮಲ್ಲಿ ಕೊಡೋಣ ಅಂತ ಅವನು ಒಂದು ಏನೋ ಒಂದು ಟ್ರಯಲ್ ಅಂಡ್ ಎರರ್ ಟ್ರೈ ಮಾಡ್ತಾನೆ. ಸೊ ಈ ತರ ಆಗತ್ತದ, ಈ ತರ ವರ್ಕ್ ಆಗುತ್ತೆ. ಸೊ ವಾಟ್ ಆಕ್ಚುಲಿ ತುಂಬಾ ಒಳ್ಳೇದು ಅಂದ್ರೆ ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ಜಾನರ್ ಅಥವಾ ಇರೆಸ್ಪೆಕ್ಟಿವ್ ಆಫ್ ಕಂಟೆಂಟ್ ಹೊಸ ಹೊಸ ತರ ಅವರು ರಿಲೀಸ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು. ಬಟ್ ಅದೇ ಬಹುಶಃ ನನ್ನ ಪ್ರಕಾರ ಆಗುತ್ತೆ ಅಂತ ನನಗೆ ಇವಾಗ ರೀಸೆಂಟ್ ಆಗಿ ಗೊತ್ತಿರೋ ಪ್ರಕಾರ, ಒಂದಿಷ್ಟು ಒಡನಾಟ ಆಗಿರೋ ಪ್ರಕಾರ ಈ ಮುಂಬರೋ ದಿನಗಳಲ್ಲಿ ವರ್ಷಕ್ಕೆ ಪ್ರತಿಯೊಬ್ಬ ಸ್ಟಾರು ಸಹ ಒಂದು ಎರಡು ಎರಡು ಸಿನಿಮಾ ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ. ಇಲ್ಲ, ನನಗೆ ಈ ಪ್ರೊಡಕ್ಷನ್ ಜೊತೆನೆ ಒಂದು ಸಿನಿಮಾ ಇದೆ. ಅದೊಂದು ಒಂದು ಆಕ್ಚುಲಿ ನಾ ಆಗ್ಲೇ ಹೇಳ್ದಂಗೆ ಒಂದು ಕಮರ್ಷಿಯಲ್ ಕಾಮಿಡಿ ಸಬ್ಜೆಕ್ಟ್ ಅದು. ಬಟ್ ಅದೊಂದು ಓವರ್ಆಲ್ ಎಂಟರ್ಟೈನರ್, ಅದು ಕಂಪ್ಲೀಟ್ಲಿ ಎಂಟರ್ಟೈನರ್. ಈ ಪ್ರೊಡಕ್ಷನ್ ಜೊತೆನೆ ಮಾಡಬೇಕು ಅಂತ ಇದ್ದೀವಿ, ಬಟ್ ಸ್ವಲ್ಪ ಟೈಮ್ ತಗೊಂತ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಪ್ರೊಡಕ್ಷನ್ಗೂ ನಾನು ಅಪ್ರೋಚ್ ಮಾಡ್ತಾ ಇದ್ದೀನಿ. ನಂದೊಂದು ಕಾಮಿಡಿ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಇನ್ನೊಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು, ಜೊತೆಗೆ ಬೇರೆ ಒಂದು ಜಾನರ್ ಅಂದರೆ ಒಂದು ಕಂಪ್ಲೀಟ್ಲಿ ಒಂದು ಲವ್ ಸ್ಟೋರಿ. ಒಂದಿಷ್ಟು ಕಥೆಗಳಿದೆ ಅಂದರೆ ನಾನು ಸುಮಾರು ಒಂದು ಈಗ ಈ ಡೇಸಲ್ಲಿ ನಾನು ಬರ್ಕೊಂಡಿರೋದು ಅಥವಾ ಡೆವಲಪ್ ಮಾಡಿರೋ ಕಥೆಗಳಿದೆ, ಅದನ್ನು ನಾನು ಬೇರೆ ಬೇರೆ ಇವ್ರಿಗೆ ಪಿಚ್ ಮಾಡ್ತಾ ಇದ್ದೀನಿ. ಅಂದರೆ ಒಂದಿಷ್ಟು ಹೊಸ ಪ್ರೊಡಕ್ಷನಿಂದ ನಿಮಗೆ ಆಫರು ಬಂದಿದೆ. ಅದೇ, ಸೊ ಹೀಗೆ ಈ ಥರದ ಒಂದು ಡಿಸ್ಕಷನ್ ಆಗ್ತಾ ಇದೆ. ಇಲ್ಲ, ಸಿನಿಮಾ ಬಿಟ್ಟರೆ ಬೇರೆ ಏನಂತೂ ಮಾಡಲ್ಲ, ಸಿನಿಮಾಗೋಸ್ಕರನೇ ಬಂದಿದ್ದು. ಓಕೆ, ಹಾಗಾಗಿ ನೆಕ್ಸ್ಟ್ ಮಾಡೋದ್ರೂ ಸಿನಿಮಾನೇ, ಮತ್ತು ಒಂದು ಸಣ್ಣ ಜವಾಬ್ದಾರಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮತ್ತು ಹಳೆ ಇನ್ನೋಸೆನ್ಸ್ನ ಕಾಪಾಡಿಕೊಂಡು ಅದೇ ಒಂದು ನಿಟ್ಟಿನಲ್ಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋ ಇದರಲ್ಲೇ ಇರೋದು ನಾವು. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶಾಕಾಹಾರಿ ಸಿನಿಮಾ ಅಮೆಜಾನ್ ಪ್ರೈಮಲ್ಲಿ ಲಭ್ಯ ಇದೆ, ನೋಡಿದ್ರೆ ಖಂಡಿತ ನೋಡಿ. ಒಳ್ಳೆ ಥ್ರಿಲ್ಲರ್ ಮೂವಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹಾಗೆ ಈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.